ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಸಂಖ್ಯಾ ಜ್ಯೋತಿಷಿ ವಿಜಯ ರಾಜ್ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ಬೇಡ ವಿಶೇಷವಾಗಿ ಹೆಸರಿನ ಬಗ್ಗೆ ಇದು ಮತ್ತೆ ಅದನ್ನು ನಾವು ಕಂಟಿನ್ಯೂ ಮಾಡ್ತೇನೆ ಹೆಸರಿನಲ್ಲಿ ವಿಶೇಷವಾಗಿ ಅಲ್ವಾ ಹೆಸರು ಚೆನ್ನಾಗಿರ್ಬೇಕು ಎಲ್ಲ ಗೊತ್ತಿದೆ ಅಲ್ವ ನಿಮಗೆ ಸಾಧಾರಣ ಮಟ್ಟಿಗೆಲ್ಲೋ ಇನ್ನು ಮುಂದೆ ನಿಮ್ಮ ಮಕ್ಕಳಿಗೆಲ್ಲ ಹೆಸರಿಡುವಾಗ ಎಲ್ಲೊಂದು ಕಡೆ ಅರ್ಥವತ್ತಾದಂಥ ಹೆಸರು ಲಯಬದ್ಧವಾಗಿ ಕರೆಯುವಂಥ ಹೆಸರು ಯಾವುದೇ ಕಾರಣಕ್ಕೂ ಡಿಸ್ಟರ್ಬೆನ್ಸ್ ಆಗಬಾರ್ದು ಹೆಸರನ್ನು ಕರೆಯುವಾಗ ಅಂಥ ಹೆಸರನ್ನು ಇಟ್ಕೊಂಡಾಗ ಅವರ ಲೈಫಲ್ಲಿ ಒಂದು ಒಳ್ಳೆಯ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ತಾನೆ ಇಲ್ಲಾಂದರೆ ಅದು ನಿಮಗೆ ಸ್ವಲ್ಪ ಮಟ್ಟಿಗೆ ತೊಂದರೆಯನ್ನು ಕೊಟ್ಟೇ ಕೊಡ್ತದೆ ಅದನ್ನು ನೋಡ್ಕೊಳ್ಳಿ ನಿಮಗೆ ನಿಮಗೂ ಗೊತ್ತಾಗುತ್ತೆ ಅದು ನಾನೇ ಹೇಳಬೇಕಂತೇನಿಲ್ಲ ಓಕೆ ನಿಮ್ಮ ನಿಮ್ಮ ಮಕ್ಕಳಿಗೇನು ಹೆಸರು ಇಟ್ಕೊಂಡಿದ್ದಾರೆ ನಿಮಗೂ ಗೊತ್ತಾಗುತ್ತೆ ಅಲ್ವಾ ಈಗ ಹಲವಾರು ಹೆಸರುಗಳು ಇರ್ತವೆ ಇವತ್ತು ಕೂಡ ಹೇಳಿಕೊಡ್ತೇನೆ ನಿಮಗೆ ಸೊ ಹೇಗೆ ಅದು ಕೆಲಸ ಮಾಡುತ್ತೆ ಅಂತ ಮತ್ತೆ ಪರಿಹಾರ ಕೂಡ ಹೇಳಿಕೊಡ್ತೇನೆ ಒಂದು ಹೆಸರು ಗಲತ್ತಾಗಿ ಬಂದಿದೆ ಅಥವಾ ಆ ಹೆಸರಿನಿಂದ ನಿಮಗೆ ಎಲ್ಲೊಂದು ಕಡೆ ಇಂಪ್ರೂವ್ಮೆಂಟ್ ಬರ್ತಾನೆ ಇಲ್ಲ ಸೊ ಏನು ಮಾಡ್ಬೋದು ಅದಕ್ಕೆಲ್ಲ ಒಂದು ಸಣ್ಣ ರೀತಿಯ ಪರಿಹಾರಗಳು ಏನು ಮಾಡಲಿಕ್ಕೆ ಸಾಧ್ಯತೆ ಉಂಟು ಸೊ ಅದನ್ನು ಕೂಡ ಹೇಳಿಕೊಡಕ್ಕೆ ಪ್ರಯತ್ನ ಮಾಡ್ತೇನೆ ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಇದೆಲ್ಲ ಏನು ವಿದ್ ಲಾಜಿಕ್ ಇರ್ತದೆ ಲಾಜಿಕ್ ಅಲ್ವಾ ಅನಂತರ ನನ್ನ ಎಕ್ಸ್ಪೀರಿಯನ್ಸ್ ಇರ್ತದೆ ಇದರ ಹಿಂದ್ಗಡೆ ಎಕ್ಸ್ಪೀರಿಯನ್ಸ್ ನಾನು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿರ್ತೇನೆ ಈ ಹೆಸರಿದ್ದಾಗ ಏನಪ್ಪ ಕೆಲಸ ಮಾಡ್ತೀನಿ ಹೇಗಪ್ಪ ಇರುತ್ತೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಈಗ ನಿಮಗೆ ಯಾರ್ದು ಹೆಸರು ಪ್ರಜ್ಞಾ ಅಂತ ಉಂಟು ಅಂತೇಳಿ ಪ್ರಜ್ಞ ಪ್ರಜ್ಞಾ ಅಂತ ಹೆಸರು ಇದೆ ಯಾರ್ದಾದ್ರು ಕೂಡ ಯಾರ್ದೋ ಹೆಸರು ಕುಮಾರ್ ಅಂತ ಇದೆ ಅಂತ ಇಟ್ಕೊಳ್ಳೋಣ ಈ ಪ್ರಜ್ಞಾ ಎನ್ನುವ ಹೆಸರು ರಿಲೇಟೆಡ್ ಟು ಬುಧ ಕುಮಾರನ ಹೆಸರು ರಿಲೇಟೆಡ್ ಬುಧ ಓಕೆ ಬುಧ ಮರಕುರಿಗೆ ಸಂಬಂಧಪಟ್ಟಂತೆ ಈ ಎರಡು ಹೆಸರುಗಳು ಕೆಲಸ ಮಾಡ್ತವೆ ಓಕೆ ಈ ಹೆಸರಿನವರನ್ನು ಯಾರನ್ನು ಬೇಕಾದ್ರೂ ನೋಡಿ ಅಂದರೆ ಬುಧನ ರಿಲೇಟೆಡ್ ನೀವು ತುಂಬ ಹೆಸರುಗಳಿವೆ ಬಟ್ ನಾನು ಒಂದು ಅರ್ಜೆಂಟಲ್ಲಿ ಎರಡು ಹೆಸರನ್ನ ಪಿಕ್ ಮಾಡಿದ್ದೇನೆ ಅಷ್ಟೇ ಈ ಹೆಸರುಗಳನ್ನು ಯಾರು ಇಟ್ಕೊಂಡಿರ್ತಾರೆ ಅವರಿಗೆಲ್ಲ ಏನಾಗುತ್ತೆ ಯಾವಾಗಲೂ ಪೇಪರ್ ವರ್ಕಲ್ಲಿ ಸಮಸ್ಯೆ ಇರ್ತದೆ ಮನೆ ವಿಚಾರದಲ್ಲಿ ಸಮಸ್ಯೆ ಇರ್ತದೆ ರಿಲೇಷನ್ಶಿಪ್ಪಲ್ಲಿ ಸಮಸ್ಯೆ ಇರ್ತದೆ ಪ್ರಮೋಷನ್ ಇಲ್ಲ ಕಾರ್ಯಕ್ಷೇತ್ರ ಯಾವಾಗಲೂ ಸಮಸ್ಯೆ ಅನುಭವಿಸ್ತಾ ಇರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅನುಭವಿಸ್ತಾರೆ ಒಂದೆರಡು ಪರ್ಸೆಂಟ್ ಅಂತೂ ಅಲ್ಲ ಬೇಕಾದರೆ ಕುಮಾರನ್ ಎನ್ನುವ ಹೆಸರನ್ನು ನೋಡ್ಕೊಳ್ಳಿ ಯಾಕೆ ಕುಮಾರ್ ಹೆಸರು ಆ ರೀತಿಯಾಗಿ ಪ್ರಾಬ್ಲಮ್ ಅನ್ಭವಿಸ್ತದೆ ಯಾಕೆ ಪ್ರಜ್ಞೆ ಹೆಸರು ಆ ರೀತಿಯಾಗಿ ಪ್ರಾಬ್ಲಮ್ ಅನುಭವಿಸ್ತದೆ ಅದಕ್ಕೆ ಅವರ ಜಾತಕದ ಪ್ಲಾನೆಟ್ಸ್ ಮುಖ್ಯ ಕಾರಣ ಆಗುತ್ತೆ ಬುಧ ಎಲ್ಲಿದ್ದಾನೆ ಅದರ ಮುಖಾಂತರ ರಿಸಲ್ಟ್ ಅಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಅಥವಾ ನ್ಯಾಚುರಲ್ ಆಗೇನಾಗುತ್ತೆ ಬುಧನ ಯಾವ ಮನೆ ಮೂರನೇ ಮನೆ ಮತ್ತು ಆರನೇ ಮನೆ ಮಿಥುನ ರಾಶಿ ಕನ್ಯಾ ರಾಶಿ ಆಲ್ವೇಸ್ ಆಕ್ಟಿವೇಟೆಡ್ ಆಗಿರ್ತದೆ ಹಾಗೇನಾಗುತ್ತೆ ಮಿಥುನ ರಾಶಿ ಅಂದರೆ ನಿಮ್ಮ ಕೆಲಸದ ಪ್ರೊಮೋಷನ್ ಮಿಥುನ ರಾಶಿ ಏನೇ ಇದ್ರು ಕೂಡ ಅಂದರೆ ನಿಮ್ಮ ಮೂರನೇ ಮನೆ ಜಾತಕದ ಥರ್ಡ್ ಹೌಸ್ ಅಂತ ಏನು ಉಂಟು ಪರಾಕ್ರಮ ಅಂತ ಏನು ಕರಿತೇವೆ ಅದು ಬಂದು ನಿಮ್ಮ ಒಂದು ಕೆಲಸಕ್ಕೆ ಸಂಬಂಧಪಟ್ಟಂತೆ ಆ ಪ್ರಮೋಷನ್ ಏನು ಬೇಕು ಆ ಬ್ಯಾಜ್ ಏನು ಬೇಕು ಅಲ್ವಾ ಇಲ್ಲಿ ಅಧಿಕಾರಿಗಳು ಬ್ಯಾಜ್ ಹಾಕೊಂಡಿ ಆ ಬ್ಯಾಜ್ ಏನು ಬೇಕು ಅದೆಲ್ಲ ಸಿಗಬೇಕಾದ್ರೆ ನಿಮ್ಮ ಥರ್ಡ್ ಹೌಸ್ ಕೆಲಸ ಮಾಡಬೇಕು ಬಟ್ ನೀವು ಈ ಹೆಸರನ್ನ ಇಟ್ಕೊಂಡಾಗ ಯಾವಾಗಲೂ ಕೂಡ ಏನಾಗುತ್ತೆ ಒಂಥರ ಇರಿಟೇಟ್ ಜಾಸ್ತಿ ಅಲ್ವಾ ಪೇಪರ್ ವರ್ಕಿಂಗಲ್ಲಿ ಪ್ರಾಬ್ಲಮ್ ಮನೆ ವಿಚಾರ ಪ್ರಾಬ್ಲಮ್ ಯಾವತ್ತೂ ಕೂಡ ಜಗಳ ಯಾವತ್ತು ಕೂಡ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಆನಂತರ ಇನ್ನೊಂದು ದೊಡ್ಡ ವೀಕ್ನೆಸ್ ಏನಂದರೆ ಇವರಿಗೆ ಯಾವುದೇ ವಸ್ತು ಈಗಲೇ ಬೇಕು ಅನ್ನೋ ಈಗಲೇ ಮಾಡಬೇಕು ಈಗಲೇ ಬೇಕು ಅದು ಈಗೊಂದು ಮನೆ ಕಟ್ಟಬೇಕಾದ್ರೆ ಇವತ್ತೇ ಅದಕ್ಕೆ ಬೇಕಾದರೆ ಹೊಂಡ ತೋಡಿ ಅಲ್ಲಿ ಅವರೊಂಥರ ಅದನ್ನು ಪೂಜೆ ಮಾಡಿಬಿಟ್ಟಿರ್ತಾರೆ ಅಂಥ ಒಂದು ಪರಿಸ್ಥಿತಿ ರೈತರ ಅಷ್ಟು ಅರ್ಜೆಂಟ್ ಅರ್ಜೆಂಟಾಗಿ ಆಗಬೇಕಂತ ಸೊ ಈ ಇದೇ ಒಂದು ಪರಿಸ್ಥಿತಿ ಇದೇ ಒಂದು ಅಭ್ಯಾಸ ಏನುಂಟು ಅವರಿಗೆ ಬಹಳ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತೀವಿ ಯಾವುದೇ ಕೆಲಸ ಪೂರ್ತಿ ಆಗಲಿಕ್ಕೆ ಬಿಡೋದಿಲ್ಲ ಅರ್ಧದಲ್ಲಿ ಎದ್ದು ಹೋಗಬೇಕು ಅರ್ಧದಲ್ಲಿ ಕೆಲಸ ಆಗಿರ್ತದೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರ್ತದೆ ಓಕೆ ಈ ಹೆಸರನ್ನ ನಾನು ಸ್ಟಡಿ ಮಾಡಿದ ಪ್ರಕಾರ ಕುಮಾರ್ ಅಂತ ಯಾರೆಲ್ಲ ಹೆಸರು ಇಟ್ಕೊಂಡಿರ್ತಾರೆ ಸೊ ಚೇಂಜಸ್ಸೇ ಮಾಡಿರೋದಿಲ್ಲ ಅವರಿಗೆಲ್ಲ ಏನಾಗ ಸ್ತ್ರೀ ಮುಖಾಂತರ ಕೂಡ ತೊಂದರೆಗಳು ಬಂದಿರ್ತವೆ ಅವರಿಗಿಂತ ಸಣ್ಣ ವಯಸ್ಸಿನ ಸ್ತ್ರೀಯ ಮುಖಾಂತರ ವಿಶೇಷವಾಗಿ ತೊಂದರೆಗಳು ಬಂದಿರ್ತವೆ ಅದರಲ್ಲೂ ಅವ್ರದ್ದು ಮಕರ ಲಗ್ನ ಅಂತ ಆದಾಗ ಅವ್ರಿಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪರಿಸ್ಥಿತಿ ಬಂದೇ ಬಂದಿರ್ತದೆ ಇನ್ನು ಬೇರೆ ಬೇರೆ ಲಗ್ನ ಇದ್ದಾಗ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ತೊಂದರೆಗಳು ಬಂದಿರ್ತವೆ ಒಂದು ಶಾಪ ಸ್ತ್ರೀ ಶಾಪ ಅಂತೇನು ಅದು ಕಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅವರಿಗೆ ಸೊ ಅದಕ್ಕೋಸ್ಕರ ಅವರು ಈ ಈ ಬುಧನ ಹೆಸರು ಯಾರಿಗೆಲ್ಲ ಇದೆ ಅಲ್ಲೋ ಬುಧನ ರಿಲೇಟೆಡ್ ಈಗ ಅಂಕಿತ ಏನೋ ಅದು ಬುಧನ ರಿಲೇಟೆಡ್ ಇರ್ತದೆ ಅಂತ ಹೆಸರಲ್ಲಿ ಯಾರಿಗೆಲ್ಲ ಇದೆ ಅವರೆಲ್ಲರಿಗೂ ಕೂಡ ಸ್ತ್ರೀ ಶಾಪ ಹಂಡ್ರೆಡ್ ಪರ್ಸೆಂಟ್ ಶಾಪ ಇರ್ತದೆ ಅವರಂತ ಗಲತ್ ಕೆಲಸವನ್ನು ಮಾಡಿರ್ತಾರೆ ಅದನ್ನು ಡಿಸೈಡ್ ಮಾಡಬೇಕು ಜಾತಕ ನೋಡಿಕೊಂಡು ಅದು ಯಾವ ಸಮಯದಲ್ಲಿ ಮಾಡಿರ್ತಾರೆ ಅಂತ ಆ ನಮಗೆ ಗೊತ್ತಾಗ ಅದಕ್ಕೋಸ್ಕರ ಅವ್ರ ಕ್ಷಮೆ ಕೇಳಬೇಕಾಗುತ್ತೆ ತಪ್ಪನ್ನು ತಪ್ಪಿನ ಅರಿವು ಆಗಬೇಕಾಗುತ್ತೆ ಆನಂತರ ಹೋಗಿ ಲೈಫಲ್ಲಿ ನಿಮ್ಗೇನು ಆ ಒಂದು ವಿಚಾರದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ನಿಮ್ಮ ಕೆಲಸ ಕಾರ್ಯಗಳು ಪೂರ್ತಿ ಆಗ್ತವೆ ನೀವೇನು ಪೂರ್ಣಾವಧಿ ಕೆಲಸ ಮಾಡಬೇಕು ಆ ಕೆಲಸಗಳು ಪೂರ್ತಿ ಆಗಲಿ ಸ್ಟಾರ್ಟ್ ಆಗಿದೆ ಅನೇಕ ಪ್ರಾಬ್ಲಮ್ ಪ್ರಾಬ್ಲಮೇ ಚಾನ್ಸ್ ಇಲ್ಲ ನಿಮ್ಮ ಅನ್ನೋದು ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಅಲ್ವಾ ಹೆಸರನ್ನ ಬದಲಾವಣೆ ಮಾಡೋದು ಅತ್ಯುತ್ತಮವಾದ ಪರಿಹಾರ ಇನ್ನು ಬೇರೆ ಪರಿಹಾರ ಇರ್ತದೆ ದಯವಿಟ್ಟಾಗ ಹೇಳಿಕೊಡ್ತೇನೆ ಅದನ್ನು ಕೇಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ರೈಟ್ ತಾನೆ ಓಕೆ ನೋಡಿ ನಾನು ಹೇಳ್ತಾ ಇರಬೇಕಾದ್ರೆ ಹೆದರುವಂಥ ಅವಶ್ಯಕತೆಗಳೊಂದು ಖಂಡಿತ ಇಲ್ಲ ಒಳ್ಳೆ ಜ್ಯೋತಿಷದ ನಿಮ್ಮ ಜಾತಕ ಹೋಗಿ ಏನು ಹೇಳ್ತಾರೆ ಕೇಳಿ ಯಾಕಂದರೆ ಒಬ್ಬೊಬ್ಬರ ಟೆಕ್ನಿಕ್ ಒಂದೊಂದು ರೀತಿ ಇರ್ತದೆ ಅದರಿಂದಾಗಿ ನಿಮಗೆ ಯಾವ ರೀತಿ ಅವರು ಹೇಳ್ತಾರೆ ನನಗಂತೂ ಗೊತ್ತಿಲ್ಲ ಬಟ್ ಯಾರಾದ್ರೂ ಇದ್ದರೆ ಹೇಳಿ ಆ ಹೆಸರನ್ನು ಬದಲಾವಣೆ ಮಾಡಬೇಕಾ ಏನು ಮಾಡಿ ಹೇಳಿ ಕೇಳಿ ನೋಡಿ ಹೇಳಿ ನೋಡಿ ಅವ್ರು ಏನು ಹೇಳ್ತಾರೆ ನೋಡಿ ಏನು ಸಜೆಷನ್ ಕೊಡ್ತಾರೆ ನೋಡಿ ಅದರ ಮುಖಾಂತರ ಮುಂದುವರಿ ರೈತಾನೆ ತುಂಬ ಚೆನ್ನಾಗಿ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಕುಮಾರ್ ಅಂತ ಹೆಸರನ್ನ ಇಟ್ಕೊಂಡಿದ್ರೆ ಜಾತಕದಲ್ಲಿ ಬುಧನ ಮೇಲೆ ಗುರುವಿನ ದೃಷ್ಟಿ ಇದೆ ಅಂತ ಹೇಳ್ಕೊಂಡು ಹಾಗೇನಾಗುತ್ತೆ ಬಂದ ಅಬ್ಸ್ಟಕಲ್ಸ್ ಪ್ರಾಬ್ಲಮ್ ಎಲ್ಲವನ್ನು ಕೂಡ ಗುರು ಮಹಾರಾಜ ದೂರ ಮಾಡಿಬಿಡ್ತಾರೆ ಏನೂ ಸಮಸ್ಯೆ ಆಗಲ್ಲ ರೈತಾನೆ ಆಗ ಸಮಸ್ಯೆಗಳು ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಪರವಾಗಿಲ್ಲ ಅಂತ ಹೇಳ್ಬೋದು ರೈಟ್ ತಾನೆ ಓಕೆನಾ ಅಥವಾ ಎಲ್ಲೊಂದು ಕಡೆ ನೈನ್ತ್ ಹೌಸಲ್ಲಿ ಗುರು ಇದ್ದುಕೊಂಡು ತರ್ಡ್ ಹೌಸನ್ನು ನೋಡ್ತಾ ಇದ್ದಾನೆ ಮೂರನೇ ಮನೆ ನೋಡ್ತಾ ಇದ್ದಾನೆ ಅಂದಾಗ ಕೂಡ ಸಮಸ್ಯೆಗಳು ನಿವಾರಣೆ ಆಗಬಹುದು ಇದೊಂದು ವಿಷಯ ಬೇರೆ ಅಂತ ಹೇಳ್ತಾರೆ ಆದರೂ ಕೂಡ ಒಮ್ಮೆ ಚೆಕ್ ಮಾಡಿಸ್ಕೊಳ್ಬೇಕಾಗಿರೋದು ಅತಿ ಆಗುತ್ತೆ ಯಾಕಂದರೆ ನಾವು ನಾವು ಎಲ್ಲೋ ಒಂದು ಕಡೆ ಯಾವುದೋ ಒಂದು ವಿಚಾರದಲ್ಲಿ ಅಡ್ಡಕತ್ತೆಯಲ್ಲಿ ಸಿಕ್ಕಾಕೊಂಡಾಗಿ ಓದಾಡ್ತಾ ಇರ್ತೇವೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಇಂಥ ಪರಿಸ್ಥಿತಿ ರೈತನೇ ಅದರಲ್ಲೂ ಕುಮಾರ್ ಮತ್ತು ಪ್ರಜ್ಞಾ ಇಂಥ ಯಾವುದೆಲ್ಲ ಬುಧನಿಗೆ ಸಂಬಂಧ ಹೆಸರಿದೆ ಅವರೆಲ್ಲರಿಗೂ ಅವರೆಲ್ಲರಿಗೂ ಕೂಡ ಒಂದು ಕೆಲಸದ ವಿಚಾರದಲ್ಲಿ ಯಾವಾಗಲೂ ಸಮಸ್ಯೆ ಇರ್ತದೆ ಆ ಮಟ್ಟಕ್ಕೆ ಹೋಗ್ಲಿಕ್ಕೆ ಬಿಡುವುದೇ ಇಲ್ಲ ಅವ್ರನ್ನು ಹೋದ್ರೂ ಡ್ರಾಪ್ ಆಗ್ತಾರೆ ಹೋದರೂ ಡ್ರಾಪ್ ಆಗ್ತಾರೆ ಇಂಥ ಒಂದು ಪರಿಸ್ಥಿತಿ ಅವರಲ್ಲಿ ಕ್ರಿಯೇಟ್ ಆಗ್ತಾನೆ ಇರ್ತಾರೆ ಅಥವಾ ಕೆಲವರೆಲ್ಲ ನಿರಂತರ ಪ್ರಯತ್ನ ಮಾಡ್ತಾ ಇದ್ದಾರೆ ಆಗದಂಥ ವಿಚಾರಗಳನ್ನು ಅವ್ರು ಮನಗಂಡಿರ್ತಾರೆ ಸೊ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರ ತುಂಬ ಚೆನ್ನಾಗಿತ್ತು ರೈಟ್ ತಾನೆ ಓಕೆ ಸೊ ಇವರಿಗೆಲ್ಲ ಪರಿಹಾರ ಅಂದರೆ ಏನು ಮಾಡಬೇಕಾಗುತ್ತೆ ಬುಧವಾರ ದಿವಸ ಐನೂರು ಗ್ರಾಮ್ ಹೆಸರು ಕಾಳನ್ನು ಯಾರಿಗಾದರೂ ದಾನ ಮಾಡಬೇಕಾಗುತ್ತೆ ರೈಟ್ ತಾನೆ ಅದನ್ನು ಮಾಡಿದಾಗ ಬುಧನ ನೆಗೆಟಿವಿಟಿ ಅಲ್ಲಿ ಹೊರಟೋಗುತ್ತೆ ಅದರ ಮುಖಾಂತರ ಬಹಳ ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯ ಸಾಧ್ಯ ತೀರಾ ತೀರಾಜಾಸಿ ಮತ್ತು ಈ ಪ್ರಜ್ಞಾ ಈ ಕುಮಾರ್ ಅಥವಾ ಈ ಬುಧನ ರಿಲೇಟೆಡ್ ಯಾವುದೇ ಹೆಸರಿದ್ದರೂ ಕೂಡ ಅವ್ರು ಏನು ಮಾಡಬೇಕಾಗುತ್ತೆ ಅವರಿಗೆ ಆ ಮನೆಯಲ್ಲೆಲ್ಲ ಈ ರಿಫಿಲ್ ಖಾಲಿಯಾದ ಪೆನ್ನುಗಳು ಬರೆಯದೇ ಇರುವಂಥ ಪೆನ್ನುಗಳು ಓಲ್ಡ್ ಪೆನ್ನುಗಳು ಅಥವಾ ಓಲ್ಡ್ ಪುಸ್ತಕ ಅದನ್ನು ಯೂಸೇ ಮಾಡ್ತಾ ಇಲ್ಲ ಬರೀಲಿಕ್ಕೆ ಆಗ್ತಾಯಿಲ್ಲ ಇಂಥದ್ದೆಲ್ಲವನ್ನು ಲೇಖನಿಗಳನ್ನೆಲ್ಲ ಹೊರಗೆ ಹಾಕಬೇಕಾಗುತ್ತೆ ಎಲ್ಲ ತೆಗಿಬೇಕಾಗುತ್ತೆ ಕೂಡ ಫ್ರೆಶ್ ಇಟ್ಟುಕೊಳ್ಬೇಕಾಗುತ್ತೆ ಕೆತ್ತೆ ತುಂಬ ಮನೆಯಲ್ಲಿ ಅದು ಇದ್ದೇ ಇರ್ತದೆ ರಿಫಿಲ್ ಖಾಲಿಯದ ಪೆನ್ ಅದು ಇದು ಅಲ್ವಾ ವೇಸ್ಟೇಜ್ ಅಂದರೆ ಅವರು ಅದನ್ನು ಉಪಯೋಗ ಮಾಡ್ತಾನಿಲ್ಲ ಅಂತ ಪೆನ್ನಲ್ಲಿ ಬಿದ್ದಿರ್ತವೆ ಸೊ ಇದನ್ನು ನೋಡ್ಕೊಳ್ಳಿಕ್ಕೆ ಕೂಡ ನೀವು ಪ್ರಯತ್ನ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲ್ಗೊಂಡು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿರುತ್ತೆ ರೈಟ್ ತಾನೇ ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ನಮಸ್ತೆ ರತ್ನ ಅಂತ ಹೇಳಿ ಓಕೆ ನಾನು ನಿಮ್ಮ ಕಾರ್ಯಕ್ರಮವನ್ನು ಸದರ್ ಒಂದು ಏಳು ವರ್ಷದಿಂದ ನೋಡ್ತಿದ್ದೇನೆ ಸರ್ ವೆರಿ ಗುಡ್ ಸರಿ ನೀವು ಹೇಳಿದ ಎಲ್ಲ ಪ್ರೊಡಕ್ಷನ್ ಆಗಲಿ ಯಾವುದೇ ಆಗಲಿ ನನಗೆ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿದೆ ಸರ್ ವೆರಿ ಗುಡ್ ಸರಿಮಾ ನನ್ನ ಮಗನ ಬಗ್ಗೆ ಆಗಲಿ ಗಂಡನ ಬಗ್ಗೆ ಆಗಲಿ ಎಲ್ಲ ಎಲ್ಲ ಅಂದ್ರೆ ಎಲ್ಲ ನಾನು ನಿಮ್ಮ ಅಭಿಮಾನಿಯೂ ಕೂಡ ಸರ್ ವೆರಿ ಗುಡ್ ಸರಿ ಧನ್ಯವಾದಗಳಮ್ಮ ಥ್ಯಾಂಕ್ ಯು ಸರ್ ನಾನು ಮತ್ತೆ ಬೇರೆ ಅಂತ ಇಲ್ಲ ಸರ್ ನೀವು ಹೇಳಿದ್ರಿ ಕನ್ಯಾ ಅವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಜಾಗರ ವಿಚಾರದಲ್ಲಿ ಮೋಸ ಹೇಳಿ ಅಂತೇಳಿ ಹಾ ನಮ್ಮ ಗಂಡನಿಗೆ ಹಾಗೆ ಆಗಿದೆ sir site ತೆಗಿಯುವ ಅಂತ ಹೇಳಿ ಹೋಗಿ ನೋಡುವಾಗ ಎಲ್ಲ ಆಯ್ತು ಸರ್ ಇನ್ನು ದುಡ್ಡು ಕೊಡ್ಬೇಕು ಅಂತ ಹೇಳುವಾಗ ಒಂದು ಹತ್ತು ಲಕ್ಷ advance ಕೊಡ್ಲಿಕ್ಕೆ ಹೇಳಿದ್ರು ನೋಡುವಾಗ ಹಾ ಅದನ್ನು ಅದು duplicate certificate ಎಲ್ಲ ತೋರಿಸಿ ನಮಗೆ ಹೇಮಾಸ್ಪೇಟೆ ನೋಡಿದ್ರು sir ಅಲ್ವಾ ಸೊ ಜಾಗೃತೆ ಬೇಕು ತಾನೆ ನಮ್ಮ ಕೈಯಲ್ಲಿ ಹೌದು ನಿಮ್ಮ ಹಾ ನಿಮ್ಮ ಮಾತು ಕಟ್ ಕಾಣಿಸುತ್ತಾ ಹಾಗ ಸರಿ ಸರಿ ಅದಂತಲ್ಲ ಯಾವತ್ತೂ ನಿಮ್ಮನ್ನ ನೋಡ್ತಾ ಇದ್ದೇನೆ ಸರ್ ಸರಿ ವೆರಿ ಗುಡ್ ವೆರಿ ಗುಡ್ ಸರಿ ಮಾ ಹಾ ಹಾ ಹಾಗೆ ನಮ್ಮ ಗಂಡನ ಬಗ್ಗೆ ಸರ್ ಒಂದು ಆರು ಸಾವಿರ ಎಪ್ಪತ್ತೈದು ಹ್ಮ್ ಹಾ ಸಮಯ ಕರೆಕ್ಟ್ ಆಗಿ ಗೊತ್ತಿಲ್ಲ ಸರೇ ಹ್ಮ್ ಆ ನನ್ಗೆ ಮನೆಯ ಒಂದ್ ಎರಡ್ ವರ್ಷದಿಂದ ಮನೆಯಲ್ಲಿ ಸೈಟ್ ಆಗಿ ನೋಡ್ತಾ ಇದ್ದೀನಿ ಸರ್ ಯಾವ್ದು ಆಗ್ತಾ ಇಲ್ಲ ಸರ್ ಅಥವಾ ನಿಮ್ಗೆ ಇಷ್ಟೇ ಮಾಡ್ಬೇಕಮ್ಮ ಒಂದನೇದಾಗಿ ಹೇಳ್ತೀನಿ ಮನೆಯಲ್ಲಿ ದೇವ್ರ್ ಕೊನೆ ಇಟ್ಟಿದೀರಲ್ಲ ಅದು ಪ್ರಾಬ್ಲಮ್ ಉಂಟಾ ನಿಮಗೆ ಒಂದನೇದಾಗಿ ಎರಡನೇದಾಗಿ ನಗದೆ ಗುರುವಿನ ಆರಾಧನೆ ತುಂಬಾನೇ ಮಾಡಬೇಕಾಗುತ್ತೆ ಮೂರನೇದಾಗಿ ನಿಮ್ಮ ಗಂಡನ ಹೆಸರು ಹೆಸರೇಳಿ ಅಮ್ಮ ಪಿಎಂಟಿ ಎಚ್ ಸಿ Put to Ah, uh, how do? P P u P u ಪಿ ಯು ಟಿ ಎಚ್ ಯು ಪುತ್ತು ಎರಡು ಎರಡೇ ಅಕ್ಷರದ ಹೆಸರು ರೈತನೇ ಎರಡು ಅಕ್ಷರ ಪುತ್ತು ಅದರಲ್ಲಿ ಏನಾಗುತ್ತೆ ಆ ಹೆಸರು ಏನೋ ಒಂದು ಅದು ಶಾರ್ಟ್ ಆಗಿ ಹೆಸರು ಉಂಟಮ್ಮ ರತ್ನ ಏನೋ ಹೆಸರು ಟು ಶಾರ್ಟ್ ಆಗಿ ಉಂಟು ಪುತ್ತುವಿನ ಹೆಸರು ಶಾರ್ಟ್ ಆಗಿ ಉಂಟು ಇದೆಲ್ಲ ರಿಲೇಟೆಡ್ ಟು ಕೇತುವಿನ ಸಂಘಡ ಬಂದುಬಿಡ್ತದಮ್ಮ ಇನ್ನು ರತ್ನ ಅಂತ ಹೆಸರು ಇಟ್ಕೊಂಡಾಗ ಶನಿ ಎಫೆಕ್ಟ್ ಕೂಡ ಅಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ ಪುತ್ತುವನ್ನು ಹೆಸರನ್ನ ಇಟ್ಕೊಂಡಾಗ ಅದರಲ್ಲಿ ಕೇತುವಿನ ಎಫೆಕ್ಟ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇರ್ತದೆ ಶನಿ ಎಫೆಕ್ಟ್ ಇರ್ತದೆ ಆನಂತರ ಅದರಲ್ಲಿ ಸೂರ್ಯನ ಎಫೆಕ್ಟ್ ಏನೋ ಡೌನ್ ಆಗಿರ್ತದೆ ಸೂರ್ಯನ ಎಫೆಕ್ಟ್ ಏನು ಅದು ಕಡಿಮೆ ಆಗಿರ್ತದಮ್ಮ ಸೊ ಅದಕ್ಕೋಸ್ಕರ ಏನಾಗುತ್ತೆ ಅವರಿಗೆ ಪಂಚಮದ ಭಾವ ಅಂದರೆ ಮಕ್ಕಳ ವಿಚಾರ ಯಾವಾಗಲೂ ಕೂಡ ಟೆನ್ಷನ್ನಲ್ಲಿ ಇರ್ತಾರಂಥ ಒಂದು ಇಂಡಿಗೆಷನ್ ಉಂಟಮ್ಮ ಸೊ ಇದನ್ನು ನೋಡ್ಕೊಳ್ಬೇಕು ಯಾತೋ ಮಕ್ಕಳ ವಿಚಾರ ಬರ್ಬೋದು ಅಥವಾ ಹೊಟ್ಟೆಗೆ ಸಮಾನ ತೊಂದರೆಗಳು ಬರಬಹುದು ಯಾತೋ ಜಾಗದ ವಿಚಾರ ಮಾತುಕತೆಗಳು ಮುಂದುವರಿಯದೇ ಕೂಡ ಅಮ್ಮ ತೊಂದರೆಗಳಾಗ್ತವೆ ಒಂದೇ ಒಂದು ಪರಿಹಾರಮ್ಮ ಯಾರನ್ನಾದರೂ ಗುರು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಮ ಯಾರಿದ್ದಾರೆ ನಿಮ್ಮ ಅಕ್ಕಪಕ್ಕದಲ್ಲಿ ಅಲ್ವಾ ಒಳ್ಳೆ ಗುರುಗಳಂತ ಅವರ ಬಳಿಗೆ ಹೋಗಿಮಾ ಅವರ ತರ ಸಜೆಷನ್ ಪಡ್ಕೊಳ್ಳಿ ಅವರ ಒಂದು ಸೇವೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಲೈಫಲ್ಲಿ ಸಕ್ಸಸ್ಸಿಗೆ ಹಿಂದಿರುಗಿ ನೋಡ್ಬೇಕು ಅಗತ್ಯವೇ ಬಿಡುವುದಿಲ್ಲಲ್ವಾ ಅದಕ್ಕೇನೆ ಡಿಸ್ಟರ್ಬೆನ್ಸ್ ಆಗುದಲ್ವಾ ಅಂದ್ರೆ ಗ್ರೋತ್ ಕೊಡಲಿಕ್ಕೆ ಬಿಡ್ತಾ ಇಲ್ಲ ಗ್ರೋತ್ ಆಗ್ತಾ ಇಲ್ಲ ಅದು ಪ್ರಾಬ್ಲಮ್ ಆಗುತ್ತೆ ಮನೆ ವಿಚಾರ ಮುಂದುವರಲಿಕ್ಕೆ ಬಿಡ್ತಾ ಇಲ್ಲ ಸೊ ಯಾವುದೇ ಒಂದು ವಿಚಾರದಲ್ಲಿ ಅದು ಡನ್ ಆಗ್ಬೇಕಾದ್ರೆ ನಿಮ್ಮ ಇಬ್ಬರಿಗೂ ಕೂಡ ಗುರುವಿನ ಆಶೀರ್ವಾದ ಬೇಕೇ ಬೇಕಮ್ಮ ಅಂದರೆ ಮಾತ್ರ ನೀವು ಪ್ರೊಸೀಡ್ ಆಗ್ತೀರಾ ಅನ್ಯತ್ರ ಪ್ರೊಸೀಡ್ ಆಗಲಿಕ್ಕೆ ಕಷ್ಟ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ ಸೊ ಬರೀ ಇದನ್ನು ಫಾಲೋ ಮಾಡಿದಾಗ ಗುರುವಿನ ನೋಡಿ ಇದಕ್ಕೆ ದಕ್ಷಿಣ ಮೂರ್ತಿಯ ಸಹಸ್ರನಾಮ ಅಂತ ನಿಮಗೆ ಇದರಲ್ಲಿ ಯೂಟ್ಯೂಬಲ್ಲಿ ಬರುತ್ತಮ್ಮ ಪ್ರತಿದಿನ ಅದನ್ನು ಕೇಳಿಸ್ಕೊಂಡಾಗ ಏನಾಗುತ್ತೆ ಅಲ್ಲಿ ಕೂಡ ನಿಮಗೆ ಗುರುವಿನ ಒಂದು ಆಶೀರ್ವಾದ ದೊಡ್ಡಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ ಸೊ ಟ ಇದನ್ನು ಟೆಕ್ನಿಕಲಿ ಒಂದು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿಮ್ಮ ರತ್ನ ಮೇಡಮ್ ಡೆಫಿನೆಟಾಗಿ ನಿಮ್ಮ ನಿಮ್ಮ ಲೈಫಲ್ಲಿ ಒಂದು ಏನು ಹೇಳ್ತಾರೆ ಒಂದು ಗುರು ತತ್ವ ನಿಮ್ಮ ಪಲ್ಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಗ್ರೋತ್ ಆಗಲಿ ಸ್ಟಾರ್ಟ್ ಆಗುತ್ತೆ ಎಲ್ಲ ರೀತಿಯಲ್ಲಿ ಕೂಡ ಕೆಲಸ ಕಾರ್ಯಗಳು ಸಕ್ಸಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ತುಂಬ ಚೆನ್ನಾಗಿರ್ತಾರೆ ಮಾ ಈಗ ಒಂದು ಮಾತು ಹೇಳ್ತೀನಿ ಏನಾಗುತ್ತೆ ಗೊತ್ತಾಗ ರತ್ನ ರತ್ನ ಎನ್ನುವ ರತ್ನ ಎನ್ನುವ ಜಾತಕದಲ್ಲಿ ಗುರು ಮತ್ತು ಕೇತುವಿನ ಸಂಯೋಗ ಬಂದಿರ್ತದೆ ಎಲ್ಲೋ ಒಂದು ಕಡೆ ಅದಕ್ಕೋಸ್ಕರ ಏನಾಗುತ್ತೆ ನಿಮಗೆ ಏನು ಗುರುವಿನಿಂದ ಫಲ ಬೇಕು ಅರ್ಧ ಫಲ ತುಂಬಾ ಫಲ ಅಂತೂ ಬರುವುದಿಲ್ಲ ಅದೇ ರೀತಿ ಪುತ್ತು ಎನ್ನುವ ಹೆಸರಿನಲ್ಲಿ ಸೂರ್ಯ ಏನದು ಎಫ್ಲೆಕ್ಟೆಡ್ ಆಗಿರ್ತಾನೆ ಸೂರ್ಯನ ಎನರ್ಜಿಯನ್ನು ಡೌನ್ ಆಗಿರ್ತದೆ ಅದಕ್ಕೇನಾಗುತ್ತೆ ಎಲ್ಲೋ ಒಂದು ಕಡೆ ಎಷ್ಟು ಮೇಲೆ ಹೋಗಬೇಕು ಅಥವಾ ನಾನು ನಾನು ಗುರುತಿಸ ಪಡ್ ಅಥವಾ ನನ್ನ ಮಕ್ಕಳು ಇಷ್ಟು ಅನ್ನೋ ಒಂದು ವಿಚಾರದಲ್ಲಿ ಡಿಸ್ಟರ್ಬೆನ್ಸ್ ಆಗಿರ್ತದೆ ಬಟ್ ಇಬ್ಬರಿಗೂ ಒಂದೇ ಪರಿಹಾರ ಗುರುವಿನ ಆರಾಧನೆ ಗುರುವಿನ ಬಳಿಗೆ ಹೋಗೋದು ಗುರುವಿನ ಸೇವೆ ದತ್ತಾತ್ರೇಯ ಏನಮ್ಮ ರಾಘವ ಖಂಡಿತ ಹೋಗ್ಬೋದಮ್ಮ ರಾಘವೇಂದ್ರ ಮಠಕ್ಕೆ ಹೋಗಿ ಪರವಾಗಿಲ್ಲ ಅಂತ ಬಟ್ ಅಲ್ಲಿ ಯಾರಾದ್ರೂ ನಿಮ್ಗೆ ಹೇಳುವವರು ಇರಬೇಕು ನಿಮ್ಗೆ ಏನಾದ್ರೂ ಸಜೆಷನ್ ಕೊಡುವವರು ಇರ್ಬೇಕು ಅದು ಬಹಳ ಒಳ್ಳೆ ರೀತಿಯ ವರ್ಕ್ ಅಂತೂ ಆಗಿ ಆಗುತ್ತೆ ಅದರ ಜೊತೆಗೆ ದಕ್ಷಿಣ ಮೂರ್ತಿಯ ಶಾಸ್ತ್ರವನ್ನು ಕೇಳಿಸಿಕೊಳ್ಳೋದು ಕೂಡ ಅತ್ಯುತ್ತಮದ ಪರಿಹಾರ ಆಗುತ್ತೆ ಸೊ ಇದನ್ನ ಮಾಡ್ಕೊಳ್ಳಿ ರತ್ನ ಅವರು ಹಿಂತಿರುಗಿ ನೋಡುವಂತ ಆಗುತ್ತೆ ನನ್ನ ಲೆಕ್ಕದಲ್ಲಿ ಬೀಳುದಿಲ್ಲ ಒಂದು ನಂಬರ್ ಒಂದರಿಂದ ಒಂಬತ್ತರೊಳಗೆ ಓಕೆ ಈಗಾಗಲೇ ಜಾಗದ ಮಾತುಕತೆಗಳು ನನ್ನ ಲೆಕ್ಕದಲ್ಲಿ ಆಗ್ತಾ ಉಂಟು ಒಂದು ಇಂಡಿಕೇಶನ್ ಇದೆ ವಿದಿನ್ ಸಿಕ್ಸ್ ಮಂತ್ ಒಳಗೆ ನಿಮ್ಮ ಜಾಗ ಡನ್ ಆಗುತ್ತಮ್ಮ ರೈಟ್ ತಾಯಿ ಒಳ್ಳದಾಗ ನಿಮ್ಮ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಅಲ್ವಾ ಕೆಲವೊಂದು ಹೆಸರಿನ ವಿಶೇಷಗಳು ಈ ರೀತಿಯಾಗಿ ಇದ್ದೇ ಇರ್ತವೆ ವಿಷಯ ಬೇರೆ ಓಕೆ ಏನಿವೆ ಇರ್ಲಿ ಸೊ ನಿಮಗೆ ಗೊತ್ತಾಯ್ತು ಈಗ ನಮ್ಮ ಈ ಬುಧನ ರೀತಿಯ ಬುಧನ ತತ್ವದಲ್ಲಿ ಹೆಸರು ಇಟ್ಕೊಂಡಾಗ ಏನಾಗುತ್ತೆ ಅಂತ ಓಕೆನಾ ಈಗ ಧನ್ರಾಜ್ ಅಂತ ಹೆಸರು ಉಂಟು ಅಂತ ಯಾರ್ದು ಹೆಸರು ಧನ್ರಾಜ್ ಅಂತ ಇದೆ ಸೊ ಧನ್ರಾಜ ಅಂದಾಗ ಏನಾಯಿತು ಅಲ್ಲಿ ಏನಾಯಿತು ಜಾತಕದ ಎರಡನೇ ಮನೆಗೆ ಸೂರ್ಯನ ಎಫೆಕ್ಟ್ ಈಗ ಓಕೆ ಇದ್ರ ಇದ್ರ ಮುಖಾಂತರ ಏನಾಗುತ್ತೆ ಯಾತೋ ನಿಮ್ಮ ತಂದೆ ಯಾರು ಇರ್ತಾರೆ ಅವರು ಎಕ್ಸ್ಟ್ರೀಮ್ಲಿ ಚೆನ್ನಾಗಿರ್ತಾರೆ ಅಥವಾ ಹೋಗ್ತಾರೆ ಕೆಟ್ಟೋಗುತ್ತಾರೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅವರಿಗೆ ರೈಟ್ ತಾನೆ ತಂದೇನೆ ಪ್ರಾಬ್ಲಮ್ ಅನ್ನ ಅನುಭವಿಸ್ತಾರೆ ನಿಮ್ಮ ಕುಟುಂಬದಲ್ಲಿನೇ ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಣಕಾಸಿನ ವಿಚಾರ ತೊಂದರೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹೆಸರೇನೋ ಧನ ಅಂತ ಉಂಟು ರಾಜ್ ಅಂತ ಉಂಟು ಹಣಕಾಸಿನಲ್ಲಿ ರಾಜ ರಾಜ್ಯ ಆಳ್ಬೇಕಂತ ಉಂಟು ಹಣಕಾಸಿನ ವಿಚಾರ ಅಲ್ಲವಾ ಬಟ್ ಅಲ್ಲಿ ಏನಾಗುತ್ತೆ ಯಾವುದೋ ಒಂದು ಭಾವ ಎಫೆಕ್ಟಿವ್ ಒಳಗಾಗುತ್ತೆ ನೀವು ಬೇಕಾದರೆ ನೋಡ್ಕೊಳ್ಳಿ ಧನ್ರಾಜನ್ನು ಹೆಸರು ಯಾರೆಲ್ಲ ಇಟ್ಕೊಂಡೆ ನೋಡ್ಕೊಳ್ಳಿ ಅವರ ತಂದೆ ಆರೋಗ್ಯವನ್ನು ಕೇಳಿ ನಿಮ್ಮ ತಂದೆ ಆರೋಗ್ಯ ಹೇಗಿದೆ ಅಂತ ಡೆಫಿನೆಟ್ ಆಗಿ ಸರಿ ಹೋಗುದಿಲ್ಲ ಆರೋಗ್ಯ ಓಕೆ ಆರೋಗ್ಯದಲ್ಲಿ ಬಾರಿ ಬಾರಿಗೂ ತೊಂದರೆ ಕ್ರಿಯೇಟ್ ಆಗಿರ್ತದೆ ಅವರು ಹಣವನ್ನು ತೆಗೆದುಕೊಂಡೋಗಿ ಹಾಸ್ಪಿಟಲ್ಗೆ ಹಾಕಿ ಹಾಕಿರ್ತಾರೆ ಬೇಕಾದರೆ ನಿಮ್ಮ ಸರೌಂಡಿಂಗಲ್ಲಿ ಯಾರು ಧನರಾಜ್ ಇದ್ದಾರೆ ಅದು ನೀವೇ ಧನರಾಜ ಇದ್ದಾಗ ಕೂಡ ಇದನ್ನು ಗಮನ ಗಮನದಲ್ಲಿರಿಸ್ಕೊಂಡು ನೋಡಲಿಕ್ಕೆ ಪ್ರಯತ್ನ ಮಾಡಿ ಹಾಂ ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಸೂರ್ಯನ ಮೇಲೆ ಗುರುವಿನ ದೃಷ್ಟಿ ಇದೆ ಅಂತ ಇಟ್ಟುಕೊಳ್ಳೋಣ ಸೂರ್ಯನ ಮೇಲೆ ಗುರುವಿನ ದೃಷ್ಟಿ ಇದೆ ಸೆಕೆಂಡ್ ಹೌಸ್ಗೆ ಗುರುವಿನ ದೃಷ್ಟಿ ಇದೆ ಅಂತ ಇಟ್ಟುಕೊಳ್ಳೋಣ ಆಗ ಈ ಒಂದು ಪರಿಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಬೋದು ಅನ್ಯತಾ ಇಲ್ಲ ಅನ್ಯತಾ ಆಗುವುದಿಲ್ಲ ಅನ್ನತಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ರೈಟ್ ತಾನೇ ಓಕೆನಾ ಇದು ಧನರಾಜ್ ಎನ್ನುವ ಹೆಸರನ್ನ ಒಂದು ವಿಶೇಷ ಅಂತ ಹೇಳ್ತಾರೆ ಇಲ್ಲಿ ಕೂಡ ಏನಾಗುತ್ತೆ ಗುರುವಿನ ತತ್ವ ಏನೋದು ವೀಕ್ ಆಗಿರ್ತದೆ ಗುರು ಕೇತುವಿನ ಸಂಬಂಧನ ಪಡ್ಕೊಂಡಿರ್ತಾನೆ ಗುರುವಿನಿಂದ ಏನು ಬರಬೇಕು ಅರ್ಧ ಬರುತ್ತೆ ಎಜುಕೇಷನ್ ಸಮೇತ ಡಿಸ್ಟರ್ಬೆನ್ಸ್ ಆಗುತ್ತೆ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಅಥವಾ ನಿಮ್ಮ ಯಾವುದೇ ಗುರುತಿಗೆ ಸಂಬಂಧಪಟ್ಟದ್ದು ಡಿಸ್ಟರ್ಬೆನ್ಸ್ ಅಂತೂ ಬಂದೇ ಬರ್ತದೆ ಇಂಥ ಒಂದು ಪರಿಸ್ಥಿತಿಯನ್ನು ನಾವು ಎದುರಿಸಬೇಕಾದಂತಹ ಅನಿವಾರ್ಯತೆ ಕೆಲವೊಂದು ಬಾರಿ ಖಂಡಿತ ಇದ್ದೇ ಇರ್ತದೆ ಬೇಕಾದರೆ ಸರೌಂಡಿಂಗನ್ನು ನೋಡ್ಕೊಳ್ಳಿ ಅಂತ ಹೇಳ್ತೇನೆ ಯಾಕಂದರೆ ನಾನಂತೂ ನೋಡಿರ್ತೇನೆ ನೀವು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸರೌಂಡಿಂಗನ್ನು ನೋಡ್ಕೊಳ್ಳಿ ಯಾವ ರೀತಿ ಕೆಲಸ ಮಾಡ್ತೇವೆ ಹೆಸರೆಲ್ಲ ಯಾವ ರೀತಿ ಕೆಲಸ ಮಾಡ್ತದೆ ಅವರ ಲೈಫ್ ಹೇಗಿರ್ತದೆ ಲೈಫ್ ಪ್ಯಾಟರ್ನ್ ಹೇಗಿರ್ತದೆ ತಂದೆ ಹೇಗಿದ್ದಾರೆ ತಾಯಿ ಹೇಗಿದ್ದಾರೆ ಮಕ್ಕಳು ಹೇಗಿದ್ದಾರೆ ಮನೆ ಹೇಗಿದ್ದಾರೆ ಕೆಲಸ ಹೇಗಿದೆ ಸಂಬಳ ಬ ಎಲ್ಲ ಆಗ ಆಗೋತ್ತಾಗದೆ ಆ ಹೆಸರು ಈ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತ ಆ ಹೆಸರಿಗೆ ಸಂಬಂಧಪಟ್ಟಂಥ ಎನರ್ಜಿ ಈ ರೀತಿಯ ಕೆಲಸ ಮಾಡೋದು ಅದರಲ್ಲಿ ಶಕ್ತಿ ಈ ರೀತಿಯ ಕೆಲಸ ಮಾಡೋದು ಖಂಡಿತ ನಿಮಗೆ ಕನ್ಫರ್ಮ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟ್ ತಾನೆ ಓಕೆನಾ ಈಗೇನಾಗುತ್ತೆ ಗೊತ್ತಾ ನಿಮಗೆ ಹೆದರಿಕೆ ಆಗುತ್ತೆ ಯಾವ ಹೆಸರು ಇಟ್ಕೊಂಡು ಪ್ರಾಬ್ಲಮ್ ಉಂಟು ಮಾರು ಯಾವ ಹೆಸರು ಹಾಗೇನು ಆಗೋದಿಲ್ಲ ಯಾಕಂದರೆ ಗುರು ತತ್ವ ಏನು ನೋಡಿರಿ ನಿಮ್ಮ ಜಾತಕದಲ್ಲಿ ಅದು ಪರ್ಫೆಕ್ಟ್ ಆಗಿರಬೇಕು ಯಾವಾಗ ಗುರು ಅಲ್ಲಿ ನೀಚನಾಗಿ ಬಿಡ್ತಾನೆ ಗುರು ಬಲ ಕಳ್ಕೊಂಡ್ಬಿಡ್ತಾನೆ ಗುರು ಆರನೇ ಮನೆ ಎಂಟನೇ ಮನೆ ಹನ್ನೆ ಹನ್ನೆರಡನೇ ಮನೆ ಪರವಾಗಿಲ್ಲ ಆರನೇ ಮನೆ ಎಂಟನೇ ಮನೆ ಗುರು ಬಂದುಬಿಟ್ಟು ತೊಂದರೆಯನ್ನು ಕೊಡುವಂಥ ಸಾಧ್ಯ ತೀರಾ ತೀರಾ ಜಾಸ್ತಿ ಇರುತ್ತೆ ಯಾಕೆ ಹಾಗೆ ಯಾಕಂದರೆ ಒಂದು ಸಮಯದಲ್ಲಿ ಬ್ರಾಹ್ಮಣರಿಗೆ ತೊಂದರೆಯನ್ನು ಕೊಟ್ಟಿರ್ತೀರಿ ನೀವು ಬ್ರಾಹ್ಮಣ ತತ್ವಕ್ಕೆ ತೊಂದರೆಯನ್ನು ಕೊಟ್ಟಿರ್ತೀರ ಬ್ರಾಹ್ಮಣರಿಗೆ ತೊಂದರೆಯನ್ನು ಕೊಡಿ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಎಲ್ಲೋ ಒಂದು ಕಡೆ ಗುರುವಿನ ರಾಶಿ ಗುರು ಹುಚ್ಚನಾಗುವಂಥ ರಾಶಿ ಬಂದು ಕರ್ಕಾಟಕ ರಾಶಿ ಅಲ್ಲಿ ಶನಿ ಬಂದ್ಬಿಟ್ಟ ಅಂತ ಇಟ್ಕೊಳ್ಳೋಣ ಏನಾಗುತ್ತೆ ಒಂದು ಸಮಯದಲ್ಲಿ ಅಥವಾ ಹೋದ ಜನ್ಮದಲ್ಲಿ ನೀವು ಕುಡಿಯುವ ನೀರನ್ನು ಗಲೀಜು ಅಂತ ಇದು ಕುಡಿಯುವ ನೀರನ್ನು ನೀವು ಗಲೀಜು ಮಾಡಿಟ್ಟಿದೆ ಅದಕ್ಕೆ ಈ ಸ ಈ ಸಂದರ್ಭದಲ್ಲಿ ಗುರು ಎಲ್ಲೊಂದು ಕಡೆ ನೀಚ ನೀಚ ಸ್ಥಾನದಲ್ಲಿರ್ತಾನೆ ಯಾವುದೋ ಆರನೇ ಮನೆಯಲ್ಲಿ ಯಾತೋ ಎಂಟನೇ ಮನೇಲಿ ಅಲ್ಲಿಂದ ಪ್ರಾಬ್ಲಮ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಏನು ಮಾಡ್ತೀರಿ ಈಗ ರೈಟ್ ಆಯ್ತಾ ಅದು ನಮ್ಮ ಕರ್ಮನೇ ತಾನೆ ನೀವು ನೋಡಿ ನಿಮಗೆ ಒಂದು ಮಾತು ಯಾವತ್ತೂ ನೆನ್ಪಿಟ್ಕೊಳ್ಳಿ ದಯವಿಟ್ಟು ನೆನ್ಪಿಟ್ಕೊಳ್ಳಿ ನಾನು ಬಹಳ ಎಕ್ಸ್ಪೀರಿಯನ್ಸ್ ಮುಖಾಂತರ ಹೇಳ್ತಾನೆ ನೀವು ಇವತ್ತು ಏನೇ ಒಂದು ಥಾಟ್ಸ್ ಕೊಟ್ಟರು ಕೂಡ ಯಾರಿಗೊಂದು ಬ್ಯಾಡ್ ಥಾಟ್ಸ್ ಕೊಟ್ಟರು ಕೂಡ ಹಂಡ್ರೆಡ್ ಪರ್ಸೆಂಟ್ ಅದನ್ನು ಅನುಭವಿಸಬೇಕು ನೀವು ಯಾರು ನಾವು ಅನುಭವಿಸ್ಬೇಕು ಕೊಟ್ಟವರು ಅನುಭವಿಸ್ಬೇಕು ಇದು ಯಾವತ್ತೂ ನೆನಪಲ್ಲಿ ಅದಕ್ಕೆ ಯಾರ ಬಗ್ಗೆ ಮಾತಾಡಬೇಕಾದ್ರೂ ಕೂಡ ಬಿಗ್ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರಬೇಕು ಯಾವ್ದು ಅಸಹ್ಯವಾದ ವಾಟ್ಸಪ್ ಉಪಯೋಗ ಮಾಡ್ತೀರಾ ತುಂಬಾನೇ ಬೈತೀರಾ ಇರಿಟೇಟ್ ಮಾಡ್ತೀರಾ ನೋವು ಕೊಡ್ತೀರಾ ನಾ ಆಗಲ್ಲ ನಿಮ್ಮಿಂದ ಏನಾಗುತ್ತೆ ಗೊತ್ತಾ ಹೇಳಿ ಕೊಡ್ತೀರಪ್ಪ ಕರೆಯಲ್ಲಿದ್ರೆ ಜಸ್ಟ್ ಮಾತಾಡ್ಬೇಡ ಹಲೋ 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 ಸರ್ ನಮಸ್ತೆ ನಮಸ್ತೆ ನಾನು ಕುಂದಾಪ್ರಿಂದ ಹಾ ನೀವು ಕುಂದಾಪ್ರಿಂದ ಮಾತಾಡುದು ಅಂತ ಓಕೆ ಹೇಳಿ ಇಪ್ಪತ್ತೊಂದು ಮೂರು ಸಾವಿರದ ಒಂಬೈನೂರು ಡೇಟ್ ಬರ್ತಾ ಇಪ್ಪತ್ತೊಂದು ಮೂರು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಮೂರು ಸಾವಿರದ ಒಂಬೈನೂರ ಎಂಬತ್ತ್ಮೂರೋಕೆ ಸಮಯ ಹೇಳಿ ಸರ್ ಹನ್ನೊಂದು ಹತ್ತು ಮಧ್ಯಾಹ್ನನ ಬೆಳಿಗ್ಗೆನ ರಾತ್ರಿ ಬೆಳಿಗ್ಗೆ ಬೆಳಿಗ್ಗೆ ಹನ್ನೊಂದು ಹತ್ತು ಹುಟ್ಟಿದ್ದಲ್ಲಿ ಸರ್ ತಾವು ಹಾಸ್ಪಿಟಲಲ್ಲಿ ಆಯ್ತು ಸರ್ ಹಾಸ್ಪಿಟಲ್ ಎಲ್ಲ ಕಡೆ ಇರುತ್ತೆ ತಾನೆ ಬಾಂಬೆಯಲ್ಲಿ ಹುಟ್ಟಿದ್ದೀರಾ ಹಾಗಾದರೆ ಅಥವಾ ಹೇಳಿ ಹಾಗೆ ಹಾಸ್ಪಲ್ ಕುಂದಾಪುರ ಹಾಸ್ಪಿಟಲಲ್ಲಿ ಹುಟ್ಟಿದ್ದೇನೆ ಅಂತ ರೈಟ್ ಟ್ಯಾನ್ ಕುಂದಾಪುರದಲ್ಲಿ ಹುಟ್ಟಿದ್ದೇನೆ ಅಂತ ಹೇಳಿ ಅಲ್ವಾ ಅದು ಹೇಳುವಾಗಲೇ ಹಾಸ್ಪಿಟಲ್ನ ತಂದುಬಿಟ್ರೆ ನಾನು ಮಧ್ಯದಲ್ಲಿ ರೈಟ್ ಟ್ಯಾನ್ ಎಲ್ಲೊಂದು ಕಡೆ ಅಲ್ವಾ ಎಲ್ಲೊಂದು ಕಡೆ ಹಾಸ್ಪಿಟಲ್ ಹಾಸ್ಪಿಟಲ್ ಓಕೆ ಏನಿವೆ ಇರಲಿ ಏನು ತೊಂದರೆ ಇಲ್ಲ ಅಂತ ಹೇಳ್ತೇನೆ ನೋಡಿರಿ ಒಂದು ಮಾತಂತ ಹೇಳ್ತೀನಿ ಸರ್ ನಿಮ್ಮ ಜಾತಕದಲ್ಲಿ ನಿಮ್ಮ ಜಾತಕ ಏನಾಗುತ್ತೆ ಈಗ ಪ್ರಕಾಶ್ ಅಂತ ಹೆಸರು ಇಟ್ಕೊಂಡೆ ರೈಟ್ ಅಂದ್ರೆ ಪ್ರಕಾಶ್ ಓಕೆ ಒಳ್ಳೆ ಹೆಸರೇ ನಾನು ಇಲ್ಲ ಅಂತ ಹೇಳಲ್ಲ ಒಳ್ಳೆ ಹೆಸರೇ ಪರವಾಗಿಲ್ಲ ಬಟ್ ಈ ಪ್ರಕಾಶ್ ಎನ್ನುವಂಥ ಹೆಸರಿಗೆ ಎಲ್ಲಿ ಹುಟ್ಟಿದಿರಲ್ಲ ಊರಲ್ಲಿ ಅಲ್ಲಿ ನಿಮಗೆ ಬರ್ಕತೆ ಕೊಡೋದಿಲ್ಲ ಅಲ್ವ ಅದು ನೀವೇನು ಬೇಕಾದರೂ ಮಾಡಿ ಇದೆ ಸರ್ ಎಲ್ಲಿ ಹುಟ್ಟಿದ ಊರಲ್ಲಿದ್ದಾಗ ಕೊಡ್ಲಿಕ್ಕೆ ನಿಮಗೆ ಬಿಡುವುದಿಲ್ಲ ನೀವು ದೂರ ಹೋಗ್ಬೇಕು ಅಥವಾ ಬೆಂಗಳೂರಿಗೆ ಹೋಗಿ ಅಥವಾ ಬಾಂಬೆಗೆ ಹೋಗಿ ಅಥವಾ ವಿದೇಶಕ್ಕೆ ಹೋಗಿ ಅಲ್ಲಿ ಹೋಗಿ ಅಲ್ಟಿಮೇಟ್ ಸಕ್ಸಸ್ ತಾನೇ ಅನ್ಯದ ಸಕ್ಸಸ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಸರ್ ಸಕ್ಸಸ್ ಬರಲ್ಲ ಸಕ್ಸಸ್ ಸ್ವಲ್ಪ ಮಟ್ಟಿಗೆ ಬಂದಿರ್ತದೆ ಅದು ಪರಿಪೂರ್ಣ ರೀತಿಯಲ್ಲಿ ಅಂತೂ ಖಂಡಿತ ಇರೋದಿಲ್ಲ ಸರ್ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತದೆ ಈಗ ನಿಮಗೆ ತರ್ಟಿ ಟು ತರ್ಟಿ ನೈನ್ ರನ್ನಿಂಗ್ ಆಗ್ತೊಂಡು ಗುರುದೇಶ ನಡೀತಾಂಟು ಸರ್ ಈ ಜಾತಕದಲ್ಲಿ ಎರಡು ಪಾರ್ಟ್ ಎಫ್ಲೆಕ್ಟೆಡ್ ಆಗಿಬಿಟ್ಟಿದೆ ಒಂದು ಸಪ್ತಮದ ಭಾವ ಆಗಿದೆ ಸರ್ ನಿಮಗೆ ಮಗುಂ ಆತ್ ಓಕೆ ಆನಂತರ ಇನ್ನೊಂದು ನಿಮ್ಮ ಹನ್ನೆರಡನೇ ಮನೆ ಅಫ್ಲಿಕ್ಟೆಡ್ ಆಗಿದೆ ಏನ್ ಪ್ರಶ್ನೆ ಉಂಟು ಸರ್ ಕೇಳಿಬಿಡಿ ಪ್ರಶ್ನೆ ಇಲ್ಲ ಸರ್ ಅಂದ್ರೆ ಇಲ್ಲಿ ಏನು ಹೊರಗಡೆ ಗಲ್ಫಲ್ಲಿ ಇದ್ದು ಆತ್ ಓಕೆ ಗಲ್ಫ್ ಅಲ್ಲಿ ಏನ್ ಹೌದು ಈಗ ಊರಲ್ಲಿ ಏನ್ ಮಾಡ್ತೀರಾ ಕೂತ್ಕೊಂಡು ಊರಲ್ಲಿ ಆಯ್ತಲ್ವಾ ಇನ್ನು ಕೂಡ ಖಾಲಿನೇ ಇರ್ತೀರಾ ನೀವು ಮಾಡುದಿಲ್ಲ ಏನ್ ಕೂಡ ಅಲ್ವಾ ಆಯ್ತು ಗಲ್ಫಲ್ಲಿ ಹೋದ್ರೇ ನಿಮಗೆ ಸಕ್ಸಸ್ ನೀವು ಆ ಮಟ್ಟಕ್ಕೆ ಹೋಗ್ತೀರಾ ಅಲ್ಲಿ ಎಲ್ಲ ಎಲ್ಲ ಫೆಸಿಲಿಟಿ ನಿಮ್ಮ ಪಾಲಿಗೆ ಬಲಿಗೆ ಸ್ಟಾರ್ಟ್ ಆಗಿದೆ ಮೋಸ್ಟ್ ಫೇವರಲ್ ತುಂಬ ಚೆನ್ನಾಗಿ ನೀವು ಬೆಳಗ್ತೀರಾ ಅಲ್ಲಿ ಹೋಗಿ ಇಲ್ಲಿ ಬೆಳಗ್ಲಿಕ್ಕೆ ಆಗೋದಿಲ್ಲ ನಿಮ್ಮ ಹತ್ರ ಇಲ್ಲಿ ಈಗ ನೋಡಿ ಈಗ ನಿಮಗೆ ಮದುವೆ ತಾನೆ ಈಗ ಮದುವೆ ಚರ್ನಿ ಡಿಸ್ಟರ್ಬೆನ್ಸ್ ಆಗಿರ್ತದೆ ವಿಪರೀತ ಇರಿಟೇಷನ್ ಬಲಿಗೆ ಸ್ಟಾರ್ಟ್ ಆಯಿತಾ ಅಥವಾ ನಿಮ್ಮ ಪತ್ನಿ ಯಾರ ಆರೋಗ್ಯದಲ್ಲಿ ಸಮಸ್ಯೆ ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅವರಿಗೆ ಟ್ರೈ ಮಾಡಿ ನೋಡಿ ಹೌದಾಲ್ವಾ ಅಂತ ಹೌದೌದು ಏನು ಮಾಡೋಣ ಈಗ ಹೇಳಿ ಅಲ್ವಾ ಪ್ರಕಾಶ್ ಅವರೇ ಪ್ರಕಾಶ್ ಅವ್ರಿಗೆ ಏನ್ಬೇಕಾ ಈ ಪ್ರಕಾಶ್ ಅನ್ನೋ ಹೆಸರು ಏನುಂಟು ಅದು ರಿಲೇಟೆಡ್ ಟು ಸೂರ್ಯ ಓಕೆ ನ ಮೊದಲೇ ಸೂರ್ಯನ ಹೆಸರು ಹೇಳಿಬಿಟ್ರಿ ನೀವು ಅಲ್ವಾ ಹಾಸ್ಪಿಟಲ್ ಹಾಸ್ಪಿಟಲ್ ರಿಲೇಟೆಡ್ ಟು ಸೂರ್ಯನಿಗೆ ಸಂಬಂಧಪಟ್ಟಂತೆ ರೈಟಾ ಸೊ ಏನಾಗುತ್ತೆ ಕೆಲವೊಂದ್ ಕಡೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು ಅಥವಾ ನನಗೆ ಇಷ್ಟವರೆ ಕೂಡ ನಾನು ಏನು ಅಂತ ಯಾರು ನನ್ನನ್ನು ಗುರುತಿಸಲೇ ಇಲ್ಲ ನಾನು ಎಲ್ರಿಗೂ ಹೆಲ್ಪ್ ಮಾಡ್ತೇನೆ ಬಟ್ ನಾನು ಅಂತ ಯಾರು ಗುರುತಿಸುವುದೇ ಇಲ್ಲ ನಾನು ಅಂತ ಯಾರಿಗೂ ಬೇಕಾಗಿಲ್ಲ ಯಾವುದೇ ವಿಚಾರಗಳಲ್ಲಿ ಕೂಡ ನನ್ನನ್ನ ನನ್ನನ್ನು ಮುಂದೆ ಮುಂದೆ ಇಡುವುದಿಲ್ಲ ಅವ್ರಿಗಿಂತ ಒಂದು ಟೆನ್ಷನ್ ಇರುತ್ತೆ ಅಲ್ವಾ ಪ್ರಕಾಶ್ ಹಂಡ್ರೆಡ್ ಪರ್ಸೆಂಟ್ ತಾನೇ ತೋ ಆನಂತ ಏನಾಗುತ್ತೆ ಈ ಪ್ರಕಾಶ್ ಎನ್ನುವರು ಬೆಳಗ್ಗೆ ಬೇಕಾದ್ರೆ ಫ್ಯೂಯಲ್ ಬೇಕು ತಾನೆ ಫ್ಯೂಯಲ್ ಯಾವುದು ಫ್ಯೂಯಲ್ ಬಂದು ಹಣ ಹಣಕಾಸು ಹಣಕಾಸು ಬ್ಯಾಂಕಲ್ಲಿ ಇರಬೇಕು ರೈಟಾ ಬ್ಯಾಂಕಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಳ್ಬೇಕು ನೀವು ಅಥವಾ ಎಫ್ ಡಿ ಮಾಡಿ ಇಟ್ಟಿರ್ಬೇಕು ನೀವು ಅಂದರೆ ನೀವು ಬೆಳಗ್ತೀರಾ ಅನ್ಯಾತ ಬೆಳಗ್ಲಿಕ್ಕಿಲ್ಲ ಪ್ರಕಾಶ್ ಅವ್ರೆ ಅರ್ಥ ಆಯ್ತಾ ಒಂದಷ್ಟು ಜನಕ್ಕೆ ನೋಡಿ ಜನರು ಏನು ಹೇಳ್ತಾರೆ ಏನು ಬಿಡ್ತಾರೆ ಬೇಕಾಗಿಲ್ಲ ಹೆಸರು ಹೆಸರಿಟ್ಕೊಂಡಿದ್ರೆ ನೀವು ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡಲೇಬೇಕು ನೀವು ಅಷ್ಟು ಜನಕ್ಕೆ ಒಂದಷ್ಟು ಜನ ಹೆಲ್ಪ್ ಮಾಡಿದ್ರೇ ನಿಮ್ಮ ಲೈಫಲ್ಲಿ ಒಂದು ಏಳಿಗೆಯನ್ನು ಕಾಣಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂದ್ರೆ ಬಹಳ ಚೆನ್ನಾಗಿರ್ತದೆ ಇನ್ನೇನು ಸ್ವಲ್ಪ ದಿನದಲ್ಲಿ ನಿಮ್ಗೆ ಈಗ ಬರುವ ಒಂದು ಮಾರ್ಚ್ ನಲವತ್ತು ಸ್ಟಾರ್ಟ್ ಆಗಿದೆ ನಲವತ್ತು ಸ್ಟಾರ್ಟ್ ಆದ ನಂತರ ನಿಮ್ಮ ಲೈಫಲ್ಲಿ ಅಲ್ಟಿಮೇಟ್ ಸಕ್ಸಸ್ ಅಂತ ಉಂಟು ಇಸ್ ಮೋಸ್ಟ್ ಫೇವರೇಬಲ್ ಆಗುತ್ತೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ನಿಮ್ಗೆ ಏನಾಗುತ್ತೆ ನಿಮ್ಮ ಮೊದಲನೇ ಸಂತಾನದ ಒಂದು ಜಾತಕದ ಮುಖಾಂತರ ಬಹಳ ಮಟ್ಟಿಗೆ ಬೆಳೆ ಬೆಳೆಯುವಂಥ ಒಂದು ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಇದೆ ಖಂಡಿತ ಅಂದ್ರೆ ನಾನು ಹೇಳಿದ್ರೆ ಇಪ್ಪತ್ತ ಒಂದು ವಯಸ್ಸು ಕಳೆದು ಆರು ತಿಂಗಳ ನಂತರ ಫೋರ್ಟಿ ಒನ್ ಬಂದ ಆರು ತಿಂಗಳ ನಂತರ ನಿಮ್ಮ ಲೈಫಲ್ಲಿ ಹಿಂತಿರುಗಿ ನೋಡ್ಲಿಕ್ಕೆಲ್ಲ ಪ್ರಕಾಶ್ ಅವರೇ ತುಂಬ ಚೆನ್ನಾಗಿ ವರ್ಕ್ ಆಗ್ತಾರೆ ತುಂಬ ಫೇವರೇಬಲ್ ಅದ ರಿಸಲ್ಟ್ ನಿಮ್ಮ ಪಾಲಿಗೆ ಬಲಿಗೆ ಸ್ಟಾರ್ಟ್ ಎಲ್ಲ ಅಚೀವ್ಮೆಂಟ್ ನಿಮ್ಮ ಪಾಲಿಗೆ ಬಲಿಗೆ ನೋಡಿ ಈಗ ಒಂದು ಮಾತು ಹೇಳ್ತೇನೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಕಷ್ಟಪಟ್ಟು ಆಯಿತು ತಾನೆ ಸ್ನೇಹಿತರ ಮುಖಾಂತರ ಮೋಸ ಎಲ್ಲ ಹೋಗಿ ಆಯಿತು ತಾನೆ ಹೌದು ಆ ನಂತರ ಮೂವತ್ತರಿಂದ ಮೂವತ್ತೆಂಟು ಮದುವೆಗೆ ಸಂಬಂಧಪಟ್ಟಂತೆ ಕೂಡ ತೊಂದರೆ ಆಯಿತು ತಾನೆ ಅಳ್ಳಕ್ಕೆ ತಾನೆ ಮದುವೆ ಆಗುವಾಗ ಅಲ್ವಾ ಏನಪ್ಪ ಮದುವೆ ವಿಚಾರ ತೊಂದರೆ ಆಗ್ತೊಂಡು ಮೇ ಬಿ ಅತ್ತಿರಬೇಕು ನೀವು ಅಂತ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತೀವಿ ನಿಮಗೆ ರೈಟಾ ಅದರಲ್ಲಿ ಕೂಡ ಸುಖ ಅಂತ ಅನುಭವಿಸ್ತಾ ಇಲ್ಲ ಈಗ ಎಲ್ಲೊಂದ್ ಕಡೆ ತೊಂದರೆನೇ ಅನುಭವಿಸ್ತಾರೆ ಈಗ ಅದ್ರ ಅದರ ಅರ್ಥ ನಿಮ್ಮ ಹೆಂಡತಿ ಸರಿ ಇಲ್ಲ ಅಂತಲ್ಲ ನಮ್ಮ ಜಾತಕನೇ ಹಾಗೆ ಏನು ಮಾಡಕ್ಕಾಗಲ್ಲ ಓಕೆ ಪ್ರಕಾಶ್ ಅವರು ನಿಮ್ಗೆ ಏನು ಕೂಡ ಹೇಳೋಕೆ ಇಷ್ಟಪಡಲ್ಲ ನಾನು ಬಟ್ ಇಷ್ಟ ಅಂತ ಹೇಳ್ದೇನೆ ನಲ್ವತ್ತರ ಅಂದ್ರೆ ನಿಮ್ಮ ಜಾತಕ ಬಹಳ ಅಲ್ಟಿಮೇಟ್ ಆದಂಥ ಸಕ್ಸಸ್ ಅನ್ನ ಕೊಡುವಂಥದ್ದು ಅದರ ಜೊತೆಗೆ ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡ್ಬೇಕಾದಂತಹ ಅನಿವಾರ್ಯತೆ ನಿಮ್ಮಲ್ಲಿಂಟು ಸೊ ಇದನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮೋಸ್ಟ್ ಫೇವರೇಬಲ್ ಆಗಿದೆ ಒಳ್ಳೇದಾಗಲಿ ಸರ್ ರೈಟ್ ಅಯ್ಯೋ ಸರ್ ಹೊರಗಡೆನೆ ಹೋಗ್ಬೇಕು ಇಲ್ಲಿ ಆಗುದೇ ಇಲ್ಲ ಅಲ್ವಾ ನಾನು ಏನು ಹೇಳಿದೆ ಮೊದಲು ಮೊದಲೇ ಹೇಳಿದೆ ಪ್ರಕಾಶ್ ಅವರು ಹೊರಗಡೆನೇ ಹೋಗಬೇಕು ಆಗುದೇ ಇಲ್ಲ ಇಲ್ಲಿ ನೀವೇನೇ ಮಾಡಿದ್ರು ಕೂಡ ಇಲ್ಲಿ ಫ್ಲಾಪ್ ಆಗ್ತೀರಿ ಅಂತ ಇಂಡಿಕೇಶನ್ ಉಂಟು ನೀವು ಮನೆಯಲ್ಲಿ ಇದ್ದು ನೋಡಿ ಅಲ್ಲಿ ಅಲ್ಲಿ ತಾಯಿಗೆ ತಾಯಿಗೆ ಆರೋಗ್ಯದಲ್ಲಿ ಸಮಸ್ಯೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತಂದೆ ಆರೋಗ್ಯದಲ್ಲಿ ಸಮಸ್ಯೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮನೆ ವಿಚಾರ ತೊಂದರೆಗಳಾಗಿ ಸ್ಟಾರ್ಟ್ ಆಗುತ್ತೆ ಮನೆ ವಿಚಾರದಲ್ಲಿ ಎಲ್ಲ ಟೆನ್ಷನ್ ಇರ್ತದೆ ನಿಮಗೆ ನಿಮಗೂ ಗೊತ್ತಾಗಲಿ ನೀವೇನು ಮಾಡ್ಬೇಕಂತ ನೀವು ಫ್ಲಾಟ್ ಕರೀಲಿಕ್ಕೆ ಪ್ರಯತ್ನ ಮಾಡಿರ್ಬೋದು ಫೇಲ್ಯೂರ್ ಆಗಿರ್ತದೆ ಹೌದು ಅದು ಗೊತ್ತಾಯ್ತಾ ಈಗ ಈಗ ಎಲ್ಲ ವಿಚಾರ ಬರಲಿಕ್ಕೆ ಸ್ಟಾರ್ಟ್ ಆಗದೆ ಇಷ್ಟು ಸಾಕು ಸಾಧ್ಯದ ಮಟ್ಟಿಗೆ ಇಷ್ಟು ತಲೆಯಲ್ಲಿ ಇಟ್ಕೊಳ್ಳಿ ಫೋರ್ಟಿ ಒನ್ ಕಳೆದು ಅರವತ್ ನಲ್ವತ್ತೊಂದು ವಯಸ್ಸು ಕಳೆದು ಆರು ತಿಂಗಳ ನಂತರ ಲೈಫಲ್ಲಿ ಅಷ್ಟು ಅಲ್ಟಿಮೇಟ್ ಸಕ್ಸಸ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಒಳ್ಳೇದಾಗ್ಲಿ ಸರ್ ಓಕೆನಾ ಓಕೆ ಸರ್ ಒಳ್ಳೆದಾಗ್ಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ತಮಗೆ ರೈಟ್ ಓಕೆ ಸೊ ಹೆಸರುಗಳ ಬಗ್ಗೆ ಗೊತ್ತಾಯ್ತೀವಿಂಗೆ ಅಲ್ವಾ ಸೊ ನೋಡ್ಕೊಳ್ಳಿ ಇದನ್ನೆಲ್ಲ ಅವರ ಒಬ್ಬೊಬ್ಬರ ಹೆಸರನ್ನು ಇಟ್ಕೊಂಡಲ್ಲ ಈಗ ಪ್ರಕಾಶ ಅಂತ ಕಾರ್ಯ ಮಾಡಿದಾರೆ ಏನಿರ್ತದೆ ಆ ಹೆಸರಿನಲ್ಲಿ ಎಲ್ಲ ಹೇಳಿದೆ ತಾನೆ ಪ್ರಿಡಿಕ್ಷನ್ ಮಾಡಿ ಸರಿ ಇತ್ತು ತಾನೇ ಅದು ಎಲ್ಲವೂ ಕೂಡ ರೈಟ್ ತಾನೆ ಅದು ಆಚೆನೂ ಆಗಲ್ಲ ಈಚೆನೂ ಆಗಲ್ಲ ಜಾತಕ ನೋಡಲಿಕ್ಕೆ ಗೊತ್ತಿದ್ದು ಕೂಡ ಹೆಸರನ್ನ ಎಫೆಕ್ಟ್ ಗೊತ್ತಿದ್ದು ಕೂಡ ನಿಮ್ಗೆ ಗೊತ್ತಿರ್ತದೆ ನೀವೇನು ಮಾಡ್ತೀರ ಅಂತ ರೈಟ್ ನೀವೆಲ್ಲಿ ಹೋಗಿ ಏನನ್ನ ಮಾಡಬೇಕು ಅದು ಕನ್ಫರ್ಮ್ ಆಗಿ ಜಾತಕದಲ್ಲಿ ಇಂಡಿಕೇಷನ್ ಆಗಿರ್ತದೆ ಓಕೆನಾ ರೈಟ್ ಏನು ಆಚೆ ಕುಟು ಆಚೆ ಆಗಲ್ಲ ಈಚೆ ಕೂಡ ಆಗಲ್ಲ ಒಂದು ವೇಳೆ ಹೆಚ್ಚು ಎಲ್ಲಿಂದ ಆಗುತ್ತೆ ಅಲ್ಲೊಂದು ಕಡೆ ನಿಮಗೆ ನಿಮ್ಮ ಡೇಟ್ ಆಫ್ ಬರ್ತ್ ಅಥವಾ ಟೈಮ್ ಸರಿ ಇಲ್ಲ ಅಂದಾಗ ವೇರಿಯೇಷನ್ ಬರುವಂಥ ಸಾಧ್ಯತೆಗಳು ತೀರಾ ತೀರಾಜೆ ಓಕೆನಾ ಎರಡು ಅಕ್ಷರದ ಹೆಸರು ರೀಮ ಅಂತ ಹೆಸರಿರ್ತದೆ ಚೈತ್ರ ಅಂತ ಹೆಸರಿರ್ತದೆ ರೂಪ ಅಂತ ಹೆಸರಿರ್ತದೆ ಸೊ ಈ ಹೆಸರುಗಳೆಲ್ಲ ಈ ಹೆಸರು ರಿಲೇಟೆಡ್ ಟು ಕೇತು ರೈಟ್ ಈ ಕೇತುವಿನ ಒಂದು ಹೆಸರುಗಳಾಗಿರ್ತವೆ ಈ ಹೆಸರಿನವರು ಏನೇ ಅರ್ಧ ಅರ್ಧರ್ಧ ಕೆಲಸ ಪೂರ್ತಿ ಮಾಡಲಿಕ್ಕಂತೂ ಇವ್ರನ್ನ ಆಗೋದಿಲ್ಲ ಸ್ವಲ್ಪ ಸ್ವಲ್ಪ ಕಷ್ಟ ಆಗುತ್ತೆ ಇವರಿಗೆ ಗೈಡೆನ್ಸ್ ಬೇಕಾಗುತ್ತೆ ಹಿಂದಿನಿಂದ ಓಕೆ ಯಾರಾದರೂ ಗೈಡೆನ್ಸ್ ಕೊಡೋರು ಇದ್ದಾರೆ ಅಥವಾ ಗುರು ಮಾಡ್ಕೊಂಡಿದ್ದಾರೆ ಯಾರನ್ನಾದರೂ ಕೂಡ ಅವರ ತತ್ವಗಳನ್ನು ಫಾಲೋ ಮಾಡ್ತಾರೆ ಅವರು ಹೇಳಿದಾಗ ಫಾಲೋ ಲೈಫಲ್ಲಿ ಅಲ್ಟಿಮೇಟ್ ಸಕ್ಸಸ್ ಇರುತ್ತೆ ತಾನೇ ವಿಶೇಷ ಈಗ ಚೈತ್ರ ಅನ್ನೋ ಹೆಸರು ಇಟ್ಕೊಳ್ಳಿ ಚೈತ್ರ ಹೆಸರಿನಲ್ಲಿ ಏನಾಗುತ್ತೆ ಅಲ್ಲಿ ಚಂದ್ರ ತನ್ನ ಬಲವನ್ನು ಕಳ್ಕೊಂಡಿರ್ತಾನೆ ಚಂದ್ರನಿಗೆ ಬಲ ಇರುವುದಿಲ್ಲ ಚಂದ್ರ ಬಲ ಚಂದ್ರನಿಗೆ ಯಾರಿಂದ ಬಲ ಬರುತ್ತೆ ಸೂರ್ಯನಿಂದ ಬಲ ಬರುತ್ತೆ ಓಕೆ ಸೂರ್ಯ ಚಂದ್ರನಿಗೆ ಬೆಳಕನ್ನು ಹಾಯಿಸ್ತಾನೆ ಬೆಳಕು ಕೊಡ್ತಾನೆ ಅಥವಾ ಓಕೆ ಸೊ ಇದರ ಮುಖಾಂತರ ಏನಾಗುತ್ತೆ ಅವರು ಲೈಫಲ್ಲಿ ಬೆಳಕ್ತಾರೆ ಎಷ್ಟು ಬೇಕಾದರೂ ಅಲ್ಟಿಮೇಟ್ ಸಕ್ಸಸ್ ಆಗೋ ಸಾಧ್ಯತೆ ಯಾವಾಗ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇದ್ದಾಗ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇದ್ದಾಗ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಬೇಕೇ ಬೇಕು ಅಂದರೆ ಚೈತ್ರ ಎನ್ನುವ ಹೆಸರು ಯಾರೇ ಇಟ್ಕೊಂಡಿದ್ರು ಕೂಡ ಅವ್ರು ಬೆಳಕ್ತಾರೆ ಅಥವಾ ತಂದೆಯ ಸಪೋರ್ಟ್ ಇರಬೇಕು ತಂದೆ ಸೂರ್ಯ ತಾನೇ ಪಿತಾಕಾರಕ ಓಕೆ ಸೊ ತಂದೆ ಬಂದು ಅವರಿಗೆ ಸಪೋರ್ಟ್ ಮಾಡಿದಾಗ ಕೂಡ ಚೈತ್ರ ಎನ್ನುವ ಒಂದು ಹೆಸರನ್ನು ಬೆಳಗಲಿಕ್ಕೆ ಒಂದು ವೇಳೆ ಚೈತ್ರೆಯನ್ನು ಹೆಸರು ಇಟ್ಕೊಂಡಿದ್ದೀರಾ ಸಪೋರ್ಟೇ ಇಲ್ಲ ಬ್ಯಾಕ್ ಸಪೋರ್ಟ್ ಇಲ್ಲ ಕೇಳೋರೆಲ್ಲರೂ ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ ರೈಟ್ ತಾನೇ ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಪ್ರತಿಯೊಂದು ಹೆಸರು ಒಂದು ಒಂದೊಂದು ಎನರ್ಜಿ ಡಿಪ್ಲೀಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ರೀಮಯನ್ನು ಹೆಸರನ್ನ ಇಟ್ಕೊಂಡಾಗ ಸೂರ್ಯನ ಎನರ್ಜಿ ಡಿಪ್ಲೀಟ್ ಈಗ ಸೂರ್ಯನ ಟೋಟಲಿ ಹೊಟ್ಟೋಗಿದ್ದು ಐದನೇ ಮನೆ ಎಫೆಕ್ಟ್ ಈಗ ಐದನೇ ಮನೆಗೆ ಸಂಬಂಧ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಎಜುಕೇಷನಲ್ಲಿ ತೊಂದರೆ ಬರ್ಬೋದು ಅಲ್ವಾ ಪ್ರೀತಿ ಪ್ರೇಮ ಎಲ್ಲ ಡಿಸ್ಕನೆಕ್ಟ್ ಆಗ್ಬೋದು ಅಲ್ಲಿ ಅಷ್ಟು ಸುಲಭ ಅಲ್ಲ ಪ್ರೀತಿ ಪ್ರೇಮ ಎಲ್ಲ ಮುಂದುವರಿಲಿಕ್ಕೆ ಮದುವೆ ವಿಚಾರ ಅಥವಾ ನಿಮಗೆ ವಿಶೇಷವಾಗಿ ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗೋದು ಮದುವೆ ಆದ ನಂತರ ಆನಂತರ ನಿಮಗೆ ಹೊಟ್ಟೆ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಎಲ್ಲ ಸಮಸ್ಯೆ ಬಳ ಬರಲಿಕ್ಕೆ ಸ್ಟಾರ್ಟ್ ಆಗ್ಬೋದು ಅಥವಾ ತಂದೆಯಿಂದ ಸಪೋರ್ಟ್ ಸಿಗದೇ ಹೋಗ್ಬೋದು ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಈ ರೀಮಾ ಅಂತ ಹೆಸರಿಟ್ಟು ಯಾಕೆ ರೀಮಾ ಏನೋ ಅದು ರಿಲೇಟೆಡ್ ಟು ಕೇತು ಕೂಡ ಆ ನಂತರ ಅದರಲ್ಲಿ ಸೂರ್ಯನ ಎನರ್ಜಿನೇ ಇಲ್ಲ ಸೂರ್ಯನ ಟೋಟಲಿ ಹೋಗಿದೆ ಅದಕ್ಕೋಸ್ಕರ ಆರೋಗ್ಯದಲ್ಲಿ ಕೂಡ ಬಾರಿ ಬಾರಿಗೂ ಸಮಸ್ಯೆಗಳನ್ನು ಕಾಡಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು ಅಂತೇಳಿ ಆಗ ಇವರೆಲ್ಲ ಏನು ಮಾಡಬೇಕು ಅಥವಾ ಎರಡು ಅಕ್ಷರ ಕೇತು ಕೇತು ಗುರುವಿನ ಬಳಿ ಇದ್ದರೇ ಅವರಿಗೆ ಒಳ್ಳೆ ರಿಸಲ್ಟ್ ಇರ್ತದೆ ಗುರು ಇರಬೇಕು ಯಾರಾದರೂ ಯಾರನ್ನಾದರೂ ಗುರು ಥರ ನೋಡಬೇಕು ಅಥವಾ ತಂದೆ ಮಾತನ್ನು ಕೇಳಬೇಕು ಅಥವಾ ಗುರುವಿನ ಮಾತನ್ನು ಕೇಳಬೇಕು ಅಥವಾ ಶಿಕ್ಷಕರ ಮಾತನ್ನು ಕೇಳಬೇಕು ಅವ್ರದ್ದು ಕೇಳಬೇಕಂದ್ರೆ ಒಮ್ಮೆ ಕೇಳುವುದಲ್ಲ ಯಾವ ನಿರಂತರ ಕಾಂಟ್ಯಾಕ್ಟಲ್ಲಿ ಇರಬೇಕು ಅವ್ರು ಏನು ಹೇಳ್ತಾರ ಅದನ್ನು ಫಾಲೋ ಮಾಡಬೇಕು ಅಷ್ಟೇ ಅದನ್ನು ಮಾಡಿದಾಗ ಏನಾಗುತ್ತೆ ಲೈಫಲ್ಲಿ ಅಲ್ಟಿಮೇಟ್ ಸಕ್ಸಸ್ಫಲ್ಲಿಗೆ ಸ್ಟಾರ್ಟ್ ಆಗಿದೆ ಅನ್ಯತಾ ಅಷ್ಟು ಸುಲಭ ಅಲ್ಲಪ್ಪ ಎರಡು ಅಕ್ಷರದ ಹೆಸರನ್ನ ಯಾರೇ ಇದ್ರು ಕೂಡ ಮುಂದುವರಿಯುವಂಥದ್ದು ತುಂಬ ಸುಲಭ ಅಂತೂ ಆಗೋದಿಲ್ಲ ಅನಂತರ ನಾಲೆಜನ್ನು ಬೆಳೆಸ್ಕೊಳ್ಬೇಕು ಎಷ್ಟು ಬುಕ್ ಬುಕ್ಸ್ ಓದಲಿಕ್ಕೆ ಉಂಟು ಆಧ್ಯಾತ್ಮ ನಾಲೆಜ್ ಉಂಟು ಅದನ್ನೆಲ್ಲವನ್ನು ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆಗೇನಾಗುತ್ತೆ ಎಲ್ಲ ಹೆಸರು ಎರಡು ಅಕ್ಷರದ ಎಲ್ಲ ಹೆಸರುಗಳು ಅಲ್ಟಿಮೇಟ್ ಆದಂಥ ರಿಸಲ್ಟನ್ನು ಡೆಫಿನೆಟ್ ಆಗಿ ಕೊಟ್ಟೇ ಕೊಡ್ತದೆ ಪ್ರಯತ್ನ ಮಾಡಿ ನೋಡಿ ಅಂತ ಹೇಳ್ತೇನೆ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಈ ಹೆಸರು ಉಪಾಯನ್ನು ಇದರಲ್ಲಿ ಎರಡೂ ಕಡೆ ಕೂಡ ಏನಾಗುತ್ತೆ ನಿಮಗೆ ನಿಮಗೆ ಸೂರ್ಯನ ಎನರ್ಜಿ ಡಿಪ್ಲೀಟ್ ಆಗಿರ್ತದೆ ಎನರ್ಜಿ ಡೌನ್ ಆಗಿರ್ತದೆ ಸೊ ಇದನ್ನು ಅರ್ಥ ಮಾಡಿಕೊಳ್ಬೇಕು ಅದಕ್ಕೋಸ್ಕರ ಸೂರ್ಯನ ಎನರ್ಜಿ ಡೌನ್ ಆಯಿತು ರಿಲೇಟೆಡ್ ಹೆಸರು ಬಂದು ಕೇತುವಿಗೆ ಸಂಬಂಧಪಟ್ಟಂತೆ ಹಾಗಾದರೆ ಗುರುವಿನ ಎನರ್ಜಿಯನ್ನು ಪಡ್ಕೊಂಡಾಗ ಅದೆರಡು ಕೂಡ ಬ್ಯಾಲೆನ್ಸ್ ಆಗುತ್ತೆ ಏನೂ ಸಮಸ್ಯೆ ಆಗಲ್ಲ ಅದಕ್ಕೋಸ್ಕರ ತಂದೆಗೆ ರೆಸ್ಪೆಕ್ಟನ್ನು ಮಾಡೋದು ತಂದೆಯ ಮಾತನ್ನು ಕೇಳೋದು ತಂದೆ ಹತ್ರ ಸಜೆಷನನ್ನು ಕೇಳೋದು ಅಥವಾ ಗುರುವಿನ ಮಾತನ್ನು ಕೇಳುದು ಗುರುವಿನ ಹತ್ರ ಸಜೆಷನ್ ಕೇಳಿಕೊಳ್ಳೋದು ಅಲ್ಟಿಮೇಟ್ ರಿಸಲ್ಟ್ ಕೊಡುತ್ತೆ ನಿಮಗೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾರೆ ಪ್ರಯತ್ನ ಮಾಡಿ ನೋಡಿ ಅಂತ ಯಾಕೆ ಪ್ರಯತ್ನ ಮಾಡಬಾರ್ದು ನೀವು ಮಾಡ್ ಮಾಡ್ಮ್ಬೋದು ತಾನೆ ರೈಟಾ ಅರ್ಥ ಮಾಡ್ಬೋದು ಇನ್ನು ಕೆಲವರು ಹೆಸರು ವೈಶಾಲಿ ಅಂತೇಳಿ ವೈಶಾಲಿ ಈ ವೈಶಾಲಿಯನ್ನು ಹೆಸರು ಏನಾಗುತ್ತೆ ಅದರಲ್ಲಿ ಮೊದಲೇ ವೈ ಉಂಟು ರೈಟ ಯಾಕೆ ಅಂತ ಉಂಟು ರೈಟ ಆಗ ಏನೇ ಬರಬೇಕಾದ್ರೂ ಪ್ರಶ್ನಾರ್ಥಕ ಚಿಹ್ನೆಯೇ ಜಾತಕದ ರಾಶಿ ಎಫ್ ಅಫ್ಲಿಕ್ಟ್ ಆಗಿಬಿಟ್ಟು ಈಗ ಕನ್ಯಾ ರಾಶಿ ಕೆಟ್ಟೋದ ಮದುವೆ ಜೀವನ ವಿಶೇಷವಾಗಿ ಮದುವೆ ಜೀವನಕ್ಕೆ ಸಂಬಂಧ ತೊಂದರೆಗಳು ಯಾವಾಗಲೂ ಆರೋಗ್ಯದ ಸಮಸ್ಯೆಗಳು ತಂದೆಯ ಪ್ರೊಫೆಷನ್ ಏನು ನೋಡಿ ಅದು ಸರಿಯಾಗಿರೋದಿಲ್ಲ ತಾಯಿಗೆ ಭುಜದ ನೋವು ಬರ್ಬೋದು ನಿಮ್ಮ ಒಡ ಹುಟ್ಟಿದವರು ಯಾರಿದ್ದಾರೆ ಜಾಗ ಮಾಡ್ತಾರೆ ಅವರಿಗೆ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ನಿಮ್ಮ ಮಕ್ಕಳಾದರೆ ಮಕ್ಕಳ ಕುಟುಂಬದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಮದುವೆ ಜೀವನದಲ್ಲಿ ಟೋಟಲಿ ಡಿಸ್ಟರ್ಬೆನ್ಸ್ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಥವಾ ಮದುವೆ ಡಿಲೇ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇದು ವೈಶಾಲಿ ಅನ್ನೋ ಹೆಸರಿನ ಒಂದು ವಿಶೇಷತೆ ಅಂತ ಹೇಳ್ತೇನೆ ಬಟ್ ಈ ಹೆಸರಿನಲ್ಲಿ ಯಾವುದು ನಿಮಗೆ ಯಾವ ಪ್ಲಾನೆಟ್ ವಿಶೇಷ ರೀತಿ ತೊಂದರೆ ಕೊಟ್ಟಿರ್ತದೆ ವೈಶಾಲಿ ವೈಶಾಲಿ ಅನ್ನೋ ಹೆಸರಿನಲ್ಲಿ ಆ್ಯಕ್ಚುಲಿ ಯಾವುದೇ ಪ್ಲಾನೆಟ್ಸ್ ಇಲ್ಲ ಅಂತ ಹೇಳ್ತೇನೆ ಆದರೂ ಕೂಡ ಇದರಲ್ಲಿ ಚಂದ್ರನ ಎಫೆಕ್ಟು ಸ್ವಲ್ಪ ಮಟ್ಟಿಗೆ ಕಡಿಮೆ ಇರ್ತದೆ ಸಪೋರ್ಟ್ ಪಡ್ಕೊಳ್ಬೇಕಾಗುತ್ತೆ ಬ್ಯಾಕ್ ಪರವಾಗಿಲ್ಲ ಬಟ್ ಇವ್ರು ಏನು ಮಾಡಬೇಕು ಅಥವಾ ಸೇವೆ ಮಾಡಬೇಕು ನೀವೇನು ಬೇಕಾದ್ರೂ ಮಾಡಿ ನೀವು ಸೇವೆ ಮಾಡಿ ಅಷ್ಟೇ ನೀವು ಯಾವುದೇ ಹಾಸ್ಪಿಟಲ್ಗೆ ಹೋಗಿ ಹಾಸ್ಪಿಟಲ್ಗೆ ಹೋಗಿ ಸೇವೆ ಮಾಡಿ ಅನಾಥಾಶ್ರಮದಲ್ಲಿ ಹೋಗಿ ಸೇವೆ ಮಾಡಿ ಅಥವಾ ಯಾರಾದರೂ ಈ ಅನಾರೋಗ್ಯಕರವಾಗಿರ್ತಾರೆ ಆರೋಗ್ಯದ ಸಮಸ್ಯೆಯನ್ನು ಅನುಭವಿಸ್ತಿರ್ತಾರೆ ಬಳ್ಳೆಯನ್ನು ನಿಮ್ಮ ಕುಟುಂಬದಲ್ಲಿ ಇರ್ಬೋದು ತಾನೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ವೈಶಾಲಿಯನ್ನ ಹೆಸರನ್ನವರಿಗೆ ಅವರ ತಾಯಿಯ ಕಡೆಯವರು ತಾಯಿಯ ಒಡ ಹುಟ್ಟಿದವರು ಅನಾರೋಗ್ಯದ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಾರೆ ರೈಟ್ ತಾನೆ ಅವರಿಗೆ ಹೋಗಿ ಮೆಡಿಸಿನ್ ಕೊಡಿ ಅಥವಾ ಹಾಸ್ಪಿಟಲ್ಗೆ ಯಾರೋ ದೀಗ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಯಾರಿಗೆ ಮೆಡಿಸಿನ್ ಅಗತ್ಯತೆ ಉಂಟು ಹೊರಗಿಂದ ತಂದು ಕೊಡುವಂಥದ್ದು ಅದನ್ನು ತೆಗೆದುಕೊಡಿ ಮಂಗಳವಾರ ದಿವಸ ಹೋಗಿ ತೆಗೆದುಕೊಡಿ ಅವರಿಗೆ ಆ ನೋಡಿ ಅನ್ನೋ ಹೆಸರು ಏನಾಗುತ್ತೆ ಬೆಳಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ವೈಶಾಲಿಯನ್ನು ಹೆಸರು ಡಿಸ್ಟರ್ಬೆನ್ಸೂರು ನೀವು ಹೋಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಏನು ಸಮಸ್ಯೆ ಕ್ರಿಯೇಟ್ ಆಗಲ್ಲ ಅನ್ಯತ ಕೂತ್ಕೊಂಡು ಅಳ್ಬೇಕು ತಾನೆ ಅಷ್ಟು ಸುಲಭ ಅಲ್ಲ ತಾನೆ ಅಂತ ಹೆಸರುಗಳನ್ನ ಇಟ್ಕೊಂಡಾಗ ಯಾಕಂದ್ರೆ ವೈ ಯಾಕೆ ಮೊದಲೇ ಬಂದ್ಬಿಡುತ್ತಲ್ವಾ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೋಡಿ ನೀವು ಫಾಲೋ ಮಾಡಿ ನೋಡಿ ಅಂತ ಹೇಳ್ತೇನೆ ಆಗುತ್ತಾ ಇಲ್ವೋ ನೋಡೋಣ ಡೆಫಿನೆಟ್ ಆಗಿ ನಿಮ್ಮ ಲೈಫಲ್ಲಿ ಒಂದು ಚೈತನ್ಯ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ತುಂಬಾ ಚೆನ್ನಾಗಿರ್ತೀರ ನಿಮ್ಮ ಲೈಫಲ್ಲಿ ಒಂದು ಗೆಲುವು ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮದುವೆ ವಿಚಾರದಲ್ಲಿ ಡಿಸ್ಕನೆಕ್ಟ್ ಮದುವೆ ವಿಚಾರದಲ್ಲಿ ಏನು ನಿಮಗೆ ಪ್ರಾಬ್ಲಮ್ ಆಗ್ತೊಂಡು ಅದು ಬರೋದಿಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ ಇಂಥ ಹೆಸರುಗಳನ್ನ ಇಟ್ಕೊಂಡಾಗ ರಾಶಿ ಯಾವಾಗ ಕೆಲಸ ಮಾಡುತ್ತಲ್ವಾ ಆವಾಗ ನಿಮಗೆ ಬೇರೆಯವರಿಂದ ಏನು ಬರಬೇಕಾದ್ರೂ ಬರಲಿಕ್ಕೆ ಬಿಡುವುದಿಲ್ಲ ಅಲ್ಲಿ ಡಿಸ್ಟರ್ಬೆನ್ಸ್ ಆಯ್ತು ಈಗ ಬೇರೆಯವನ್ನ ಏನು ಬರಬೇಕಪ್ಪ ನಾ ಬರಲಿಕ್ಕೆ ಬಿಡುವುದಿಲ್ಲ ಯಾಕಂದ್ರೆ ಟೋಟಲಿ ಡಿಸ್ಟರ್ಬೆನ್ಸ್ ಇದೆ ಅದಕ್ಕೋಸ್ಕರ ಡಿಸ್ಟರ್ಬೆನ್ಸ್ ತೆಗಿಬೇಕಾದ್ರೆ ಈ ಕನ್ಯಾ ರಾಶಿ ಅಂದ್ರೆ ರೋಗ ರಿಪು ರೈಟ್ ರೋಗ ಋಣಾರಿಪು ಅಂದ್ರೆ ಹಣಕಾಸಿನ ಸಮಸ್ಯೆ ಆರೋಗ್ಯದ ಸಮಸ್ಯೆ ಶತ್ರುಕಾಟ ಇಷ್ಟನ್ನು ಅನುಭವಿಸಬೇಕಾದೀತು ಮತ್ತೆ ಅದು ಸೇವೆಯ ರಾಶಿ ಸೇವೆಯೇ ಮಾಡಬೇಕಾಗುತ್ತೆ ಯಾರಿಗೆ ಸೇವೆ ಮಾಡಬೇಕು ಯಾರು ಅನಾರೋಗ್ಯಕರ ಅವರಿಗೆ ಮೆಡಿಸಿನ್ ಕೊಟ್ಟು ಅವರ ಸೇವೆಯನ್ನು ಮಾಡಿ ಮೋಸ್ಟ್ ಫೇವರಬಲ್ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಓಕೆನಾ ಸೊ ಮಾತಾಡ್ತೀನಿ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರ ಕರೆಯಲಿದ್ದಾರೆ ಜಸ್ಟ್ ನಮಸ್ತೆ

ನಿಜಂ ಪ್ರಸಾದ್ ಅಂತ ನಿಜಂ ಪ್ರಸಾದ್ ನಿಗಮ್ ನಿಗಮ್ ಪ್ರಸಾದ್ ಓಕೆ ನಿಗಮ್ ಪ್ರಸಾದ್ ಅಂತ ರೈಟ್ ತಾನೆ ಓಕೆ ನಾವು ಒಂದು ಮಾತು ಹೇಳ್ತೀನಮ್ಮ ಅವರಿಗೆ ಯಾವುದೇ ಕಾರಣಕ್ಕೂ ಕೆಲಸವನ್ನು ಈಗ ಚೇಂಜ್ ಮಾಡಬಾರ್ದಮ್ಮ ಅಟ್ಲೀಸ್ಟ್ ಎಂಟು ತಿಂಗಳಾದರೂ ಹೋಗಬೇಕಮ್ಮ ಎಂಟು ತಿಂಗಳ ನಂತರ ಕೆಲಸ ಚೇಂಜ್ ಮಾಡ್ಕೊಳ್ಳಿ ಕೇಳಿ ಈಗ ಏನಾಗುತ್ತೆ ಯಾವುದೇ ಕೆಲಸಕ್ಕೆ ಹೋದರೂ ಕೂಡ ಅಲ್ಲಿ ಅಪ್ಸಕಲ್ಸ್ ಇರುತ್ತೆ ಅಲ್ಲಿ ತೊಂದರೆ ಇರ್ತದೆ ಅಲ್ಲಿ ಅಂತ ಇಂಡಿಕೇಷನ್ ಉಂಟಮ್ಮ ಶನಿ ಎಫೆಕ್ಟ್ ಬರ್ತಾ ಉಂಟು ಅಲ್ಲಿ ತೊಂದರೆ ಅನುಭವಿಸ್ತಾರೆ ಅಂತ ಇಂಡಿಕೇಶನ್ ಅದಕ್ಕೋಸ್ಕರ ಹೆಸ ಇದು ಏನು ಕೆಲಸವನ್ನು ಚೇಂಜ್ ಮಾಡಿಕೊಳ್ಳುವಂಥದ್ದು ಎಂಟು ತಿಂಗಳ ನಂತರ ಚೇಂಜ್ ಮಾಡ್ಲಿಕ್ಕೆ ಕೇಳಿಮ ಈಗ ಬೇಕಾಗಿಲ್ಲ ರೈಟಾ ಸರಿ ಅಷ್ಟೇ ಮಾಡಿಮ್ಮ ಒಳ್ಳೇದಾಗ ಹೋಗ್ಬನ್ನಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ ರೈಟ್ ಓಕೆ ಸೊ ಗೊತ್ತಾಯ್ತು ನಿಮಗೆ ಹೆಸರು ಹೇಗೆ ಕೆಲಸ ಅಲ್ವಾ ಕೆಲವರ ಹೆಸರು ರೇಣುಕಾ ಅಂತ ಇರ್ತದೆ ವೈಷ್ಣವಿ ಅಂತ ಇರ್ತದೆ ನೋಡಿ ರೇಣುಕಾ ಅಂತ ಹೆಸರನ್ನು ಇಟ್ಕೊಂಡಾಗ ಆ ವಿಶೇಷ ಎನರ್ಜಿ ಬಂದು ಕುಜನ ಎನರ್ಜಿ ರೇಣುಕಾ ಅಲ್ವಾ ರೇಣುಕಾ ರೇಣುಕಾ ದೇವಿಗೆ ಸಂಬಂಧಪಟ್ಟಂತೆ ನಂತರ ಕುಜನ ಎನರ್ಜಿ ಅದರಲ್ಲಿ ಬಂದುಬಿಡ್ತೀಗ ಅಲ್ವಾ ಕುಜನ ಕು ನೋಡಿ ಏನಾಗುತ್ತೆ ಕುಜನ ಎನರ್ಜಿ ಬಂದಾಗ ಕುಜ ತನ್ನ ಬಲವನ್ನ ಕರ್ಕಟಕ ರಾಶಿಯಲ್ಲಿ ಕಳ್ಕೊಂಡ್ಬಿಡ್ತಾನೆ ಈಗ ವೈಷ್ಣವಿ ಅಂತ ಹೆಸರು ಇಟ್ಕೊಂಡು ಕೂಡ ಈ ಒಂದು ಎಫೆಕ್ಟ್ ಇರ್ತದೆ ರೇಣುಕಾ ಅಂತ ಹೆಸರು ಇಟ್ಕೊಂಡಾಗ ಈ ಎಫೆಕ್ಟ್ ಇರ್ತದೆ ಅಥವಾ ಕುಜನ ರಿಲೇಟೆಡ್ ವಿಜಯ ಅಂತ ಹೆಸರು ಇಟ್ಕೊಂಡಾಗ ಜಯ ಅಂತ ಹೆಸರಿಟ್ಕೊಂಡಾಗ ಜಯಮ್ಮ ಅಂತ ಹೆಸರಿಟ್ಕೊಂಡಾಗ ಎಲ್ಲವೂ ಕೂಡ ಕುಜನ ರಿಲೇಟೆಡ್ ಅದು ಸೊ ಇವರಿಗೆಲ್ಲ ಏನಾಗುತ್ತೆ ಗೊತ್ತಾ ಎಲ್ಲೊಂದು ಕಡೆ ಅವ್ರಿಗೆ ಕರ್ಕಟಕ ರಾಶಿ ಅನ್ನೋದು ಅದು ಎಫೆಕ್ಟಡ್ ಆಗಿರ್ತದೆ ಕರ್ಕಟಕ ರಾಶಿ ವಿಶೇಷ ಪ್ರಾಬ್ಲಮ್ ಕೊಡುತ್ತೆ ಅವ್ರಿಗೆ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಅಂತ ಹೇಳ್ತೇನೆ ಮನೆ ವಿಚಾರ ಜಾಗದ ವಿಚಾರ ತಾಯಿ ವಿಚಾರ ಇದೆಲ್ಲವೂ ಕೂಡ ಸಮಸ್ಯೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ ಅಥವಾ ಅಲ್ಲಿ ಇಮೋಷನಲ್ ಆಗಿರಬೇಕಾಗುತ್ತೆ ಅಲ್ಲಿ ನೀವು ಅನುಭವಿಸಬೇಕಾಗುತ್ತೆ ಅಲ್ಲಿ ನೀವು ಅಳಬೇಕಾಗುತ್ತೆ ಅಲ್ಲಿ ನಿಮಗೆ ತೊಂದರೆಗಳು ಕ್ರಿಯೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಬಹಳ ಬಹಳ ಜಾಗೃತರಾಗಿರಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು ಅಂತ ಹೇಳ್ತೇನೆ ಅದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಹೇಗೆಲ್ಲ ಕೆಲಸ ಮಾಡುತ್ತೆ ಅಂದರೆ ರೈತನೇ ಆನಂತರ ವಿಶೇಷವಾಗಿ ಏನಾಗುತ್ತೆ ಈ ಕುಜಾನ ರಾಶಿಯಲ್ಲಿ ಒಬ್ಬ ಗುರು ಓಕೆ ಗುರುವಿನ ತತ್ವ ಅನ್ನೋದು ವೀಕ್ ಆಗಿರ್ತದೆ ಗುರುವಿನ ತತ್ವ ಅಷ್ಟು ಸುಲಭದಿಂದ ಬರಲಿ ಬಿಡುದಿಲ್ಲ ನಿಮಗೆ ನೋಡಿ ಈ ರೇಣುಕಾ ಅನ್ನೋ ಹೆಸರು ವೈಷ್ಣವಿ ಅಂತ ಹೆಸರು ಜ ವಿಜಯ ಅಂತ ಹೆಸರು ಜಯ ಅಂತ ಹೆಸರು ಇದೆಲ್ಲ ಹೆಸರು ಇದ್ದಾಗ ಅವರು ಯಾವತ್ತು ಕೆಲಸದಲ್ಲಿ ಕಾರ್ಯಕ್ಷೇತ್ರದಲ್ಲಿರಬೇಕು ಕೆಲಸ ಮಾಡ್ತಾ ಇರಬೇಕು ಅವರಿಗೆ ರೆಸ್ಟ್ಲೆಸ್ ಆಗಿ ಕೆಲಸ ಮಾಡ್ತಾರೆ ವಿಶೇಷವಾಗಿ ನೋಡ್ಲಿಕ್ಕೆ ಹೋದರೆ ರೆಸ್ಟ್ಲೆಸ್ ಆಗಿ ಕೆಲಸ 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 ಅವರಿಗೆ ಬೇರೆ ಏನು ಬೇಕಾಗಿಲ್ಲ ಸೊ ಇದನ್ನ ಮಾಡಿಕೊಂಡಾಗ ಲೈಫಲ್ಲಿ ಏಳಿಗೆ ಅಂತೂ ಖಂಡಿತ ಇರ್ತದೆ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ಏನಾಗುತ್ತೆ ಗುರುತತ್ವ ವೀಕ್ ಆಗಿರ್ತದೆ ಹಾಗೆ ಅವ್ರ ಮನೆಯಲ್ಲಿ ಯಾವುದಾದ್ರೂ ಮಂಗಳ ಕಾರ್ಯ ಆಗಬೇಕಲ್ಲೋ ಅದಕ್ಕೆ ಡಿಸ್ಟರ್ಬೆನ್ಸ್ ಬಂದಿದೆ ಮಂಗಳ ಕಾರ್ಯ ತುಂಬಾ ಸುಲಭದಲ್ಲಿ ಹೋಗುವುದಿಲ್ಲ ಯಾಕಂದ್ರೆ ಅವರು ಬ್ರಾಹ್ಮಣರಿಗೆ ಅಪಚಾರ ಏನು ಒಂದು ಕಾಲದಲ್ಲಿ ಅದು ಈಗ ಸತಾಯಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನಿಮ್ಗೆ ಏನಾಗುತ್ತೆ ನಿಮ್ಮ ಮಕ್ಕಳ ವಿಚಾರ ನಿಮ್ಮ ಮದುವೆ ವಿಚಾರ ನಿಮ್ಮ ಮದುವೆ ವಿಚಾರ ಕೂಡ ನಿಮ್ಮ ಮಕ್ಕಳಿಗೆ ಆಗುವಂಥ ಮದುವೆ ವಿಚಾರ ಕೂಡ ಎರಡು ಕಡೆ ಡಿಸ್ಟರ್ಬೆನ್ಸ್ಗಳಾಗುತ್ತೆ ಏನಪ್ಪ ಅಲ್ವಾ ಏನು ಮಾಡಬೇಕು ಅಯ್ತು ವೆರಿ ವೆರಿ ಈಸಿಯಾದ ಒಂದು ರೆಮಿಡೀಸ್ ಇರ್ತದೆ ಅದನ್ನು ಹೇಳಿಕೊಡ್ತೇನೆ ಸೊ ಟ್ರೈ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಖಂಡಿತ ಮನೆಯಲ್ಲಿ ಏನು ಮಕ್ಕಳ ವಿಚಾರದಲ್ಲಿ ಅಪ್ಸ್ಟಕಲ್ಸ್ ಇದೆ ಮದುವೆ ವಿಚಾರದಲ್ಲಿ ಅಪ್ಸ್ಟಕಲ್ಸ್ ಇದೆ ಮಂಗಳ ಕಾರ್ಯಕ್ಕೆ ಸಮ ಅಪ್ಸ್ಟಕಲ್ಸ್ ಇದೆ ಭೂಮಿ ವಿಚಾರ ಸಮಸ್ಯೆಗಳಿದೆ ಸೊ ಅದು ಸಾಲ್ವ್ ಆಗುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಅಂದರೆ ನೋಡೋಣ ಏನು ಬರುತ್ತೆ ಅಂತ ಹೇಳಿಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೇಡ

ನಂದು ಡೇಟಾ of birth ಇಲ್ಲ sir ನಮ್ಮ ಇವ್ರು ಬರ್ದಿಟ್ಟಿಲ್ಲ ನನ್ ಪಾಲಕರು ಬರ್ದಿಟ್ಟಿಲ್ಲ ನನಗ್ ಹಂಗಾಗಿ ನಂಗ್ date ಸಮಸ್ಯೆ ಇತ್ತು ಅದಕ್ಕೆ ಕೇಳ್ಬೇಕ್ ಅನ್ಸಿ ಆಯ್ತಮ್ಮ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿ ಬಿಡಿ ಮಾ ರಾಹು ಮೊದ್ಲೇ ಕೆಲ್ಸ ಮಾಡ್ತಾ ಇದ್ದಾನೆ ಹೇಳಿ ಏನ್ ತಿಳ್ಕೊಳ್ಬೇಕು ಏನಿಲ್ಲ ಸರ್ ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದೀನಿ ಮನೆ ಕಟ್ಲಿಕ್ಕೆ ಆಗ್ತಾನೆ ಇಲ್ಲ ಯಾಕ ಯಾಕ ತಡ ಆಗ್ತದೆ ಗೊತ್ತಾಗ್ತಾ ಇಲ್ಲ ಸರ್ ಆತ ಓಕೆ ಏನಾಗುತ್ತೆ ಮನೆ ಕಟ್ಟುವ ವಿಚಾರದಲ್ಲಿ ನಿಮ್ಮ ವಯಸ್ಸು ಎಷ್ಟು ಆಯ್ತಮ್ಮ ಹೇಳಿ ಐವತ್ತಾಗಿದೆ ಗುರು ಈಗ ಓಕೆ ಒಂದು ಮಾತ ಹೇಳ್ತೀನಮ್ಮ ನಿಮಗೆ ಏನಾಗುತ್ತೆ ಈಗ ಲೀಲಾವತಿ ಅಂತ ಹೆಸರು ಇಟ್ಕೊಂಡೆ ಓಕೆ ಲೀಲಾವತಿ ಲೀಲಾವತಿ ಹೆಸರು ಪರವಾಗಿಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಉಂಟು ಅದನ್ನಂತೂ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದೇ ಇದ್ರ ಏನಾಗುತ್ತೆ ಗೊತ್ತಾ ಈ ಲೀಲಾವತಿ ಅನ್ನೋ ಹೆಸರನ್ನ ಇಟ್ಕೊಂಡಾಗ ಲೀಲಾವತಿ ಬ ಅಲ್ಲಿ ಸೂರ್ಯನ ಎನರ್ಜಿನೂ ಡೌನ್ ಆಗಿರ್ತದೆ ಸೂರ್ಯನ ಎನರ್ಜಿ ಓಕೆ ಸೂರ್ಯ ಅಲ್ಲಿ ಕೆಲಸನೇ ಮಾಡ್ತಾ ಇಲ್ಲ ಅದರಿಂದಾಗ ಏನಾಗುತ್ತೆ ದಾರಿ ಕಾಣ್ತಾ ಇಲ್ಲ ನಾನು ಹೇಗೆ ಹೋಗಬೇಕಂತ ಅನಂತರ ಏನಾಗುತ್ತೆ ನೀವು ಯಾವುದೇ ಒಂದು ಮನೆಕಟ್ಟು ವಿಚಾರದಲ್ಲಿ ನೀವು ಪ್ರೊಸೀಡ್ ಆಗ್ತೀರಾ ಯಾವುದೇ ಒಂದು ಈಗ ಫಾರ್ ಎಕ್ಸಾಂಪಲ್ ಒಂದು ಜಾಗ ತಗೊಳ್ಬೇಕಂತ ಅಂತ ಪ್ರೊಸೀಡ್ ಆಗ್ತೀರಾ ನಿಮ್ಮಲ್ಲಿ ಸರಿಯಾದ ನಿರ್ಣಯಗಳೇ ಇರುವುದಿಲ್ಲ ನಿಮ್ಮಲ್ಲಿ ಸರಿಯಾದ ಕ್ಯಾಶ್ ಕ್ಯಾಶ್ ಫ್ಲೋ ಇರುವುದಿಲ್ಲ ನಿರ್ಣಯಗಳೇ ಇರುವುದಿಲ್ಲ ಏನು ಮಾಡೋದು ಗೊತ್ತಲ್ಲ ಒಟ್ಟಾರೆ ಹೋಗ್ತಾ ಇರ್ತೀರಿ ಹೌದು ತಾನೆ ಅಥವಾ ಪ್ಲಾನ್ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಹೋಗ್ಬೇಕು ತಾನೇ ನೀವು ವಿದೌಟ್ ಪ್ಲಾನ್ ಹೋಗ್ತಾ ಇದ್ದೀರಾ ಪ್ಲಾನೇ ಇಲ್ಲ ಏನು ಮಾಡ್ಬೇಕಂತ ಹಾಗಾದರೆ ಮನೆ ಕಟ್ಟುವುದಕ್ಕೆ ಜಾಗ ತಗೊಳ್ಳೋದಕ್ಕೆ ಏನೇ ಬೇಕಾದ್ರು ಮಾಡಬೇಕಾದ್ರೆ ಮೊದಲು ಫೈನಾನ್ಸ್ ಬೇಕು ತಾನೇ ಅದರ ಬಗ್ಗೆ ಮೊದಲು ನೀವು ಅದನ್ನು ರೆಡಿ ಮಾಡಿ ಇಡಬೇಕಮ್ಮ ಅದನ್ನು ರೆಡಿ ಮಾಡಿಟ್ಟ ನಂತರ ಏನಾಗುತ್ತೆ ನಿಮಗೆ ಒಂದು ನಿರ್ಣಯ ತೆಗೆದುಕೊಳ್ಳಿಕ್ಕೆ ಅದು ಸಹಾಯ ಆಗುತ್ತೆ ನೀವು ಅಲ್ಲಿ ಜಾಗ ನೋಡಿ ಬಂದು ಇಲ್ಲಿ ಫೈನಾನ್ಸ್ಗೆ ರೆಡಿ ಮಾಡ್ತೇನೆ ಅಂದರೆ ಅದು ಕಷ್ಟ ಆಗ್ಬೋದು ನಿಮಗೆ ರೈಟಮ್ಮ ಅದೇ ತಾನೇ ಮಾಡೋದು ನೀವು ಜಾಗ ಇದೆ ಸರ್ ಗುರುಜಿ ಈಗಾಗಲೇ ಜಾಗ ತಗೊಂಡಿದ್ದೀವಿ ಅದು ಮನೆ ಕಟ್ಲಿಕ್ಕೆ ಲೋನ್ ಸಿಗ್ತದೆ ಅದು ಒಟ್ಟು ಹಿಂಗಾಗಿ ಯಾವ್ದಕ್ಕೂ ಅನುಕೂಲನೆ ಆಗ್ತಾ ಇಲ್ಲ ಗುರುಜಿ ಅದೇ ತಾನೇ ನಾನು ಹೇಳಿ ಏನ್ ಪರಿಹಾರ ಹೇಳಿದ್ರೆ ಮಾಡ್ಲಿಕ್ಕೆ ಅದನ್ನ ಮಾಡ್ತೀನಿ ಅಮ್ಮ ನಾನು ಅದನ್ನೇ ತಾನೇ ಹೇಳ್ತಾ ಇರೋದು ಬಲೆ ಜಾಗ ಇರಲಿ ಏನೇ ಇರಲಿ ನೀವು ಏನು ಪ್ಲಾನ್ ವಿತೌಟ್ ಪ್ಲಾನ್ ಹೋಗ್ತಾ ಇದ್ದೀರಾ ನಿಮಗೆ ಅದು ಪ್ಲಾ ನಿಮಗೆ ಮೊದಲೇ ಹಣಕಾಸಿನ ವಿಚಾರದಲ್ಲಿ ಅದನ್ನು ತೆಗೆದುಕೊಂಡು ಅದನ್ನು ಲೋನೆಲ್ಲ ಮಾಡಿಟ್ಟು ಅದಕ್ಕೆ ತಯಾರು ಮಾಡಿ ಮತ್ತೆ ಮುಂದೆ ಹೋಗಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮನೆಯ ವಿಚಾರ ಪ್ರೊಸೀಡ್ ಆಗುತ್ತೆ ಏನು ಸಮಸ್ಯೆ ಇಲ್ಲ ವಿತೌಟ್ ಪ್ಲಾನ್ ಹೋಗೋದ್ರೆ ಹೋದರೆ ನಿಮಗೆ ಅದು ಆಗುವಂಥದ್ದೆ ಅಲ್ಲಮ್ಮ ಸುಮ್ಮನೆ ನೀವು ಟ್ರೈ ಮಾಡ್ತೀರಿ ಯಾಕಂದರೆ ಅಲ್ಲಿ ಸೂರ್ಯ ಎಫ್ಲೆಕ್ಟೆಡ್ ಆಗಿಬಿಟ್ಟಿದೆ ಸೂರ್ಯ ಚೆನ್ನಾಗಿಲ್ಲ ಸೂರ್ಯ ಕೆಲಸ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಇಂಥ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅದಷ್ಟೇ ಯಾಕೆ ಆ ಮಕ್ಕಳ ವಿಚಾರವನ್ನು ತೆಗೆದುಕೊಳ್ಳಿ ಅಲ್ಲಿ ಕೂಡ ಸಮಸ್ಯೆ ಏನೇ ಅಲ್ವಾ ಆ ನಂತರ ನಿಮ್ಮ ಗಂಡನ ವಿಚಾರದಲ್ಲಿ ಆಮದಾನಿ ಆಮದಾನಿ ಅಂದರೆ ಇನ್ಕಮ್ ಏನು ಅದು ಕೂಡ ಡೌನ್ ಆಗಿರ್ತದೆ ಇರ್ತದೆ ತಾನೇ ಅಥವಾ ನಿಮ್ಮ 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 ತಾಯಿ ಕುಟುಂಬದಲ್ಲಿ ವಿಶೇಷವಾಗಿ ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇರ್ತಾ ಇರ್ತಾನೆ ಯಾವಾಗ ನೋಡಿದ್ರು ಕೂಡ ಅಥವಾ ಇದೆಲ್ಲ ಸಮಸ್ಯೆ ಉಂಟಾನೆ ಒಂದು ಸಣ್ಣ ಪರಿಹಾರ ಹೇಳ್ಕೊಡ್ತೀನಿ ಇಲ್ಲಿ ಇಲ್ಲಮ್ಮ ಸೊ ಏನಾಗುತ್ತೆ ನೀವೇನ್ ಮಾಡ್ಬೇಕು ಆ ಆದಿತ್ಯ ಅವ್ರ ದಾ ಒಂದು ಕಿಲೋ ಗೋಧಿಯನ್ನ ನಿಮ್ಮ ಕೈಯಿಂದ ಯಾರಿಗಾದ್ರೂ ದಾನ ಮಾಡಿ ಅಷ್ಟೇ ಮಾಡಿ ಒಂದು ಹತ್ತು ಹತ್ತು ಆದಿತ್ಯವಾರ ಮಾಡಿ ಹತ್ತು ಭಾನುವಾರ ಮಾಡಿ ಆ ಡೆಫಿನೆಟ್ ಆಗಿ ಇದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ಪ್ಲಾನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದೆ ಪರವಾಗಿಲ್ಲ ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡುವಂಥ ಕೆಲಸವನ್ನು ಮಾಡಿ ಅದು ಚೆನ್ನಾಗಿರ್ತದೆ ಯಾರನ್ನು ಅದು ಗುರುವನ್ನು ಮಾಡಿಕೊಂಡು ಗುರುವಿನಿಂದ ಸಲಹೆಗಳನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇಸ್ ಅ ಮೋಸ್ಟ್ ಫೇವರೇಬಲ್ ಇದರ ಇದ್ರ ಮುಖಾಂತರ ಏನಾಗುತ್ತೆ ವಿದಿನ್ ಒನ್ ಒನ್ ಇಯರ್ ಒಳಗೆ ಒಂದು ವರ್ಷದೊಳಗೆ ಮನೆ ಕಟ್ಟುವಂಥ ಒಂದು ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಮ್ಮ ಮನೆಯಲ್ಲಿ ದೇವಿ ಫೋಟೋ ಎಲ್ಲಿ ಇಟ್ಟಿದ್ದೀರಮ್ಮ ಎಲ್ಲಿ ಪೂರ್ವಕ್ಕೆ ಮುಖ ಮಾಡಿ ಅಟ್ ಓಕೆ ಪರವಾಗಿಲ್ಲ ಓಕೆ ಇಟ್ಕೊಳ್ಳಿಮ್ಮ ಪರವಾಗಿಲ್ಲ ಬಟ್ ದೇವಿ ಫೋಟೋದಲ್ಲಿ ಏನು ಕ ಏನು ಅದು ಏನು ಹೇಳ್ತಾರಮ್ಮ ಧೂಳು ಅಥವಾ ಎಣ್ಣೆ ಪಸಿ ಬಿದ್ದಿದ್ದೇಮ್ಮ ಅದನ್ನು ಒರೆಸಿ ಬಿಡಿಮ್ಮ ರೈಟಾ ಅದನ್ನು ಬಿಟ್ಟು ಅದಕ್ಕೆ ಪೂಜೆ ಮಾಡಿಮ್ಮ ವಿದಿನ್ ಒನ್ 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 ಒಂದು ವರ್ಷದೊಳಗೆ ನಿಮ್ಗೇನಾಗುತ್ತೆ ಮನೆ ಕಟ್ಟೊಂದು ಯೋಗ ಕ್ರಿಯೇಟ್ ಆಗುತ್ತಮ್ಮ ರೈಟಾ ಸರಿ ಒಳ್ಳೆದಾಗಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ರೈಟ್ ಬಂದಬೇಡ ಈಗ ಓಕೆ ಓಕೆ ಗೊತ್ತಾಯಿತು ನಿಮಗೆ ಈ ರೇಣುಕೆಯನ್ನು ಹೆಸರು ಅನ್ನೋ ಹೆಸರು ಇದೆಲ್ಲ ಕುಜನಿಗೆ ಸಂಬಂಧಪಟ್ಟದ್ದಾಗಿರ್ತದೆ ರೈಟ್ ತಾನೆ ಸೊ ಎಲ್ಲೊಂದು ಕಡೆ ಅಲ್ಲಿ ಕುಜ ನಾಲ್ಕನೇ ಮನೆಯಲ್ಲಿ ಬ್ಯಾಡ್ ಇಫೆಕ್ಟ್ಸನ್ನು ಕೊಡುವುದರಿಂದ ಮನೆ ವಿಚಾರ ಮಂಗಳ ಕಾರ್ಯದ ವಿಚಾರ ಮಕ್ಕಳ ವಿಚಾರ ತಾಯಿ ವಿಚಾರ ಇದೆಲ್ಲ ಸಮಸ್ಯೆಗಳೊಳಗಾಗಿರ್ತದೆ ಅದರ ಜೊತೆಗೆ ಒಡ ಹುಟ್ಟಿದವರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೆಲವೊಂದು ಬಾರಿ ಉಂಟಾಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾ ಈಗ ಮಾಡಲಿಕ್ಕೆ ಹೋದರೆ ಪ್ರೆಡಿಕ್ಷನ್ ಒಂದು ಅಷ್ಟು ಉದ್ದ ಉಂಟು ಅದೆಲ್ಲ ಬೇಕಾಗಿಲ್ಲ ಬಟ್ ನೀವೇನು ಮಾಡಬೇಕು ನಿಮಗೆ ಅಲ್ಲಿ ಗುರು ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ ತಾನೆ ಗುರುವಿನ ತತ್ವ ಹೋಗಿದೆ ತಾನೆ ಅದಕ್ಕೋಸ್ಕರ ನಿಮಗೆ ಸಂತಾನದ ವಿಚಾರದಲ್ಲಿ ಪ್ರಾಬ್ಲಮ್ ಇರ್ತದೆ ತಾನೆ ನಿಮ್ಮ ಅದು ಗುರು ಯಾಕೆ ಕೆಟ್ಟೋಗಿದ್ದಾನೆ ಯಾಕಂದರೆ ಒಂದು ಸಮಯದಲ್ಲಿ ಬ್ರಾಹ್ಮಣರಿಗೆ ಮಾಡಿದಂಥ ಅಪಚಾರ ರೈಟ್ ಅಂದ್ರೆ ನೋಡಿ ಯಾವತ್ತೂ ಇದನ್ನು ಲೈಟಾಗಿ ತೆಗೆದುಕೊಳ್ಳಿಕ್ಕೆ ಹೋಗಬೇಡ ಅಂತ ಹೇಳ್ತೇನೆ ಯಾವುದೇ ಕಾರಣ ಕೂಡ ಒಂದು ಮಾತು ಯಾವತ್ತೂ ನೆನಪಿ ನೀವು ಏನೇ ಮಾಡಿದ್ರು ಕೂಡ ಇವತ್ತು ನಾನು ಫೇಸ್ಬುಕ್ಕಲ್ಲೆಲ್ಲ ನೋಡ್ತಾ ಇರ್ತೇನೆ ಅಲ್ಲಲ್ಲಿ ಸಾಮಾಜಿಕ ಜಾಲದಲ್ಲಿ ಈ ಬ್ರಾಹ್ಮಣರಿಗೆ ಇನ್ಸಲ್ಟ್ ಮಾಡೋದು ಅವ್ರು ಹಾಗಲ್ಲ ದಯವಿಟ್ಟು ಇದನ್ನು ಮಾಡಬೇಡಿ ಒಂದು ವೇಳೆ ಮಾಡಿದರೆ ಅವ್ರಿಗೇನು ಆಗಲ್ಲ ರೈತನ ಅವ್ರು ಚೆನ್ನಾಗಿರ್ತಾರೆ ಅವ್ರು ದೇವರ ಕೆಲಸ ಮಾಡ್ಕೊಂಡ್ರೆ ಚೆನ್ನಾಗಿರ್ತಾರೆ ನೀವು ಹಂಡ್ರೆಡ್ ಪರ್ಸೆಂಟ್ ಹೋಗ್ತೀರಾ ನಿಮಗೆ ನಿಮ್ಮ ಜಾತಕದ ಕರ್ಕಟಕ ರಾಶಿ ವೃಶ್ಚಿಕ ರಾಶಿ ಮೀನ ರಾಶಿ ಮೂರು ಜಲತತ್ವದ ರಾಶಿಗಳಿವೆ ಟೋಟಲಿ ಡಸ್ಟ್ರಾ ಆಗಿಬಿಡ್ತದೆ ಲೈಫಲ್ಲಿ ಸುಖ ಅಂತ ಏನಬೇಕು ಆ ಸುಖನ್ ಅಂತ ಏನಬೇಕು ಒಳಗಿಂದ ಬರುವಂತಹ ಆ ಒಂದು ಆನಂದ ಏನಬೇಕು ಏನಿಲ್ಲ ನಿಮಗೆ ನಿಮ್ಮಲ್ಲಿ ಕೋಟಿ ರೂಪಾಯಿ ಇರಲಿ ಏನು ಪ್ರಯೋಜನಕ್ಕೆ ಬರಲ್ಲ ಯಾರಾದರೂ ತಿಂದ್ಕೊಂಡು ಹೋಗಿರ್ತಾರೆ ಬೇಕಾ ಇದೆಲ್ಲ ಬೇಡ ತಾನೇ ಸುಮ್ಮನೆ ಬಿಡಿ ಅವರ ಜ ಭಗವಂತ ಅವರನ್ನೇ ಹೇಗಿರಬೇಕು ಹಾಗೇ ಇರಿಸ್ತಾನೆ ನಮ್ಮನ್ನು ಹೇಗಿರಬೇಕು ಹಾಗೆ ಇರಿಸ್ತಾನೆ ಯಾರಿಗೂ ಇನ್ಸಲ್ಟ್ ಮಾಡ್ಲಿಕ್ಕೆ ಹೋಗಬೇಡಿ ನಮ್ಮ ಜಾತಕದ ಗ್ರಹಗಳು ಕೆಟ್ಟು ಹೋಗ್ತವೆ ನಮ್ಮ ಜಾತಕದ ಆ ಒಂದು ಭಾವ ಕೆಟ್ಟೋಗುತ್ತೆ ಇದರ ಮುಖಾಂತರ ಬಹಳ ಸಮಸ್ಯೆಗಳನ್ನು ಅನುಭವಿಸಬೇಕಾದ ಅನಿವಾರ್ಯ ಅದಕ್ಕೆ ತಾನೇ ಗುರು ಎಫ್ಲಿಕ್ಟೆಡ್ ಆಗಿರುವಂಥ ಅದಕ್ಕೆ ತಾನೇ ಗುರು ನಿಮಗೆ ನೀಚ ಫಲ ಕೊಡುವಂಥ ಯಾಕೆ ನೀಚ ಫಲ ಕೊಡ್ತಾರೆ ಯಾರಿಗೆಲ್ಲ ಗುರು ಮಕರ ರಾಶಿಯಲ್ಲಿದ್ದಾನೆ ನೋಡಿ ಯಾರಿಗೆಲ್ಲ ಗುರು ಕನ್ಯಾ ರಾಶಿಯಲ್ಲಿದ್ದಾನು ನೀವೆಲ್ಲ ಅದೇ ಮಾಡಿದ್ದು ತಾನೇ ಬ್ರಾಹ್ಮಣರಿಗೆ ಅವಮಾನ ಮಾಡಿದ್ದು ಅಪಮಾನ ಮಾಡಿ ು ಅಲ್ವಾ ಜಲತತ್ವವನ್ನು ಹಾಳು ಮಾಡಿದ್ದು ಎಲ್ಲ ಮಾಡಿದ್ದಿರುತ್ತಾನೆ ಅದಕ್ಕೆ ಅಲ್ಲಿ ಬಂದಿದೆ ತಾನೇ ಅದು ಸೊ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ರೈಟ್ ತಾನೆ ಅದಕ್ಕೋಸ್ಕರ ಏನು ಮಾಡಬೇಕಾಗುತ್ತೆ ಗುರುವಾರ ದಿವಸ ಮುನ್ನೂರು ಗ್ರಾಮ್ ಕಡಲೆಯನ್ನು ಯೆಲ್ಲೋ ಕಲರ್ ಬಟ್ಟೆಯಲ್ಲಿ ಕಟ್ಟಿ ದೇವಸ್ಥಾನಕ್ಕೆ ಅರ್ಪಣೆ ಮಾಡಿ ಆನಂತರ ಗುರು ಸೇವೆ ಮಾಡಿ ನೀವು ರೈಟ್ ಆನಂತರ ದತ್ತಾತ್ರೇಯ ಸ್ತೋತ್ರ ಕೇಳಿಸ್ಕೊಳ್ಳಿ ಅಥವಾ ದಕ್ಷಿಣ ಮೂರ್ತಿಯ ಸ್ತೋತ್ರವನ್ನು ಪ್ರತಿದಿನ ಕೇಳಿಸ್ಕೊಳ್ಳಿ ಅಂತ ಹೇಳ್ತೇನೆ ಈ ಒಂದು ಯಾವ ಹೆಸರು ನಾನು ಹೇಳಿದು ರೇಣುಕಾ ವೈಷ್ಣವಿ ಆನಂತರ ವಿಶೇಷವಾಗಿ ಇಂಥ ಹೆಸರುಗಳಿದ್ದಾಗ ರೇಣುಕ ವೈಷ್ಣವಿ ಅಂತ ಹೆಸರುಗಳಿದ್ದಾಗ ಖಂಡಿತ ಅಂದರೆ ಕುಜನ ರಿಲೇಟೆಡ್ ವಿಜಯ ಜಯ ಜಯ ಅಮ್ಮ ಇಂಥ ಹೆಸರುಗಳಿದ್ದಾಗ ಡೆಫಿನೆಟ್ ಆಗಿ ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ಬೇಕಾದ್ರೆ ನೋಡಿ ಇಲ್ಲ ಅಂದರೆ ಸಫರ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ನಾನು ನನಗೆ ಅಂತೂ ಗೊತ್ತಿಲ್ಲಪ್ಪ ನೀವು ಸಫರ್ ಆಗಿ ಆಗ್ತೀರಾ ಸೊ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಯಾಕಂದ್ರೆ ತಂದೆಯ ಕುಟುಂಬದಲ್ಲಿನೇ ದೈವಕ್ಕೆ ದೈವ ದೇವರಿಗೆ ಸಂಬಂಧಪಟ್ಟಂಥ ತೊಂದರೆಗಳು ಆಲ್ರೆಡಿ ಇರ್ತವೆ ಅಲ್ಲಿ ಅವರು ಯಾವುದೋ ಒಂದು ನಿಮ್ಮ ತಂದೆಯ ಕುಟುಂಬದಲ್ಲಿ ಯಾವುದೋ ಒಂದು ವಿಗ್ರಹ ಅಥವಾ ಯಾವುದೋ ದೇವರ ಕೋಣೆಯನ್ನು ಮುಚ್ಚಿಟ್ಟಿರ್ತಾರೆ ಅದನ್ನು ಓಪನ್ ಮಾಡಿರೋದು ಅಥವಾ ವಿಗ್ರಹವನ್ನು ತೆಗೆದುಕೊಂಡು ಕಬಾಟ್ ಒಳಗೆ ಇಟ್ಟಿರ್ತಾರೆ ಬಾಗಿಲು ಬಂದ್ ಮಾಡಿರ್ತಾರೆ ಅದನ್ನು ಓಪನ್ ಮಾಡಿರ್ದು ಕೆಲವರೆಲ್ಲ ಏನು ಏನು ಮಾಡ್ತಾರೆ ಆಭರಣಗಳಲ್ಲಿ ದೇವಿಯ ಚಿತ್ರ ಇರ್ತದೆ ದೇವಿಯ ಚಿತ್ರ ಅಥವಾ ಆಂಜನೇಯನ ಚಿತ್ರ ಯಾವುದು ಕೂಡ ಅದನ್ನು ಹೋಗಿ ಲಾಕರಲ್ಲಿ ಇಟ್ಟಿರ್ತಾರೆ ಸೊ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ರೈಟ್ ರೈಟಾನೆ ಓಕೆ ಸೊ ಇದನ್ನೆಲ್ಲ ಮೊದಲು ಬಿಡಿಸಿ ತನ್ನಿ ಅಂತ ಹೇಳ್ತೇನೆ ರೈಟಾ ಸೊ ಇಂಥ ಹೆಸರಿದ್ದವರು ಇದನ್ನು ಮೊದಲು ಮಾಡಿ ಅಂತ ಹೇಳ್ತೇನೆ ಇಸ್ ಮೋಸ್ಟ್ ಫೇವರೇಬಲ್ ಆಗುತ್ತೆ ಆನಂತರ ಜಾತಕದಲ್ಲಿ ಗುರುವಿನ ತತ್ವ ಹಾಳಾದಾಗ ಕೂಡ ಈ ಒಂದು ಪಾಲಿಸಿಯನ್ನು ನೀವು ಫಾಲೋ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು ಅಂತ ಮೋಸ್ಟ್ ಫೇವರೇಬಲ್ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಗೆದ್ದೆ ಗೆಲ್ತಿರ ತುಂಬ ಚೆನ್ನಾಗಿರ್ತೀರ ರೈಟಾ ಆನಂತರ ನಿಮ್ಮಲ್ಲಿ ಆ ಒಂದು ಹೆಲ್ಪ್ ಮಾಡಿ ಹೆಲ್ಪಿಂಗ್ ನೇಚರ್ ಏನು ಆಲ್ಮೋಸ್ಟ್ ಇದ್ದೇ ಇರ್ತದೆ ನೀವು ಹೆಲ್ಪ್ ಮಾಡ್ತೀರಾ ಒಂದಷ್ಟು ಜನ ಸಹಾಯ ಮಾಡ್ತೀರಾ ಮನೆಯಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಿಕೆ ಪ್ರಯತ್ನ ಮಾಡ್ತೀರಾ ನೀವು ಎಷ್ಟೇ ಮಾಡಿದ್ರೂ ಕೂಡ ಒಂದು ಒಂದು ಕಡೆ ಇಂದ ಸಮಸ್ಯೆಗಳು ಕೂಡ ಇರ್ತವೆ ತಾನೆ ಒಂದಗಡೆ ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಇರ್ತವೆ ಅದನ್ನ ಹೇಗೆ ಕಂಟ್ರೋಲ್ ಮಾಡ್ತೀರಾ ನಾನು ಹೇಳတဲ့ ಟೆಕ್ನಿಕನ್ನ ಫಾಲೋ ಮಾಡಿದಾಗ ಅದು ಕಂಟ್ರೋಲ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದ್ರೆ ರೈಟ್ ತಾನೆ ಓಕೆ ಒಳ್ಳೆದಾಗ್ಲಿ ನೆಕ್ಸ್ಟ್ ಯಾವ ಹೆಸರಿದೆ ಇದೆ ಹೇಳಿ ಕೊರ್ತೇನೆ ಕರೆ ಇಲ್ಲಿ ಇದ್ದಾರೆ जस्ट ಮಾತಾಡ್ ಬಿಡೋಣ हेलो ಅಮ್ಮ ನಮಸ್ತೆ ಆಯ್ತಮ್ಮ ಮಗಳ ಹೆಸರು ಹುಟ್ಟಿದ ದಿನಾಂಕ ಕೇಳಿಮ್ಮ ಗ್ರೀಷ್ಮಾ ಓಕೆ ಗ್ರೀಷ್ಮಾ ಅವರ ಹೆಸರು ನಮ್ಮ ಗ್ರೀಷ್ಮಾ

ಆಗುದಿಲ್ಲಲ್ಲ ಸಂಬಂಧಗಳು ಕಡ್ದು ಹೋಗ್ತವೆ ಆಗುದಿಲ್ಲ ಏನು ಗೊತ್ತಮ್ಮ ನಿಮಗೆ ಒಂದು ಮಾತು ಹೇಳ್ತೀನಿ ಏನು ಗೊತ್ತಾ ನಿಮಗೆ ವಿಶೇಷವಾಗಿ ಎಲ್ಲೊಂದು ಕಡೆ ಸಂಬಂಧಗಳು ಹುಡುಕ್ತೀರಾ ಅಂತ ಇಟ್ಕೊಂಡೆ ಓಕೆ ಪರವಾಗಿಲ್ಲ ಅಂತ ಇಟ್ಕೊಂಡೆ ಓಕೆನಾ ಸೊ ಬಂದವರು ಯಾವುದನ್ನು ನೋಡ್ತಾರೆ ಅಂದರೆ ಹುಡುಗಿಗೆ ಏನು ಕೆಲಸ ಇದೆ ಅವಳು ಯಾವ ಮಟ್ಟದ ಅದನ್ನು ನೋಡ್ತಾರೆ ಒಂದು ಎರಡನೇದಾಗ ಏನು ನೋಡ್ತಾರೆ ಅಂದರೆ ಆ ಬರುವಂಥ ಹುಡುಗನೇ ಕೆಲಸದಲ್ಲಿ ಅವ್ನು ಚೆನ್ನಾಗಿ ಇರುವುದಿಲ್ಲ ಅದೇ ತಾನೇ ಪ್ರಾಬ್ಲಮ್ ಆಗೋದು ರೈಟಮ್ಮ ಹಾಂ ಅಲ್ಲ ಹೌದಾ ಅಲ್ ಹೌದಾ ಅಲ್ವಾ ಅಂತ ಹೇಳಿ ನನಗೆ ಬೇರೆ ಆ ಥರ ಇಟ್ ಅಂದರೆ ಬರುವಂಥ ಜಾತಕ ನೋಡು ಅದು ಹುಡುಗನ ಕೆಲಸನೇ ಸರಿ ಇರೋಲ್ಲ ಅದಕ್ಕೋಸ್ಕರ ರಿಜೆಕ್ಟ್ ಆಗಿರ್ತದೆ ಈಗ ಅದು ಅದು ರೂಪ ಗೀಪ ಅದು ಒಂದು ಸೆಕೆಂಡರಿ ಅವನ ಸಂಪತ್ತು ರೂಪ ಅವನ ಮನೆ ಕುಟುಂಬ ವಿಶೇಷ ಬೇರೆ ಬಟ್ ಅವ್ನಿಗೆ ಕೆಲಸನೇ ಸರಿ ಇರಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಹುಡುಗನ ನೋಡ್ತಾ ಇದ್ರೆ ರಿಜೆಕ್ಟ್ ಆಗ್ತಾ ಹೋಗ ಆಗುದಿಲ್ಲ ಅಲ್ವಾ ನಿಮ್ಮ ಮಗಳಿಗೆ ಕೂಡ ಟೆನ್ಷನ್ ಇರ್ತಾಯಿದ್ದಾನೆ ಕೆಲಸ ಅಲ್ಲಿ ಮುಂದೆ ಹೋಗಬೇಕಂತ ಮತ್ತು ಅದು ಅವನಿಗೆ ಆ ಥಾಟ್ಸ್ ಉಂಟು ತಾನೆ ಒಳ್ಳೆ ಜಾಬಲ್ಲಿರೋ ಬೇಕು ಅಂತ ಬಟ್ ಅದು ಬರ್ತಾನೆ ಇಲ್ವೇ ಏನಪ್ಪ ಈಗ ನಿಮಗೆ ಸಣ್ಣ ರೆಮಿಡಿ ಹೇಳಿಕೊಡ್ತೇನೆ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಒಂದಂತೂ ನೆನಪಿಟ್ಕೊಳ್ಳಿ ಈಗ ಸದ್ಯದ ಮಟ್ಟಿಗೆ ಆ ಸ್ನೇಹಿತರ ಮುಖಾಂತರ ಬಹಳ ಸಮಸ್ಯೆ ಬರುವುದಂತ ಇಂಡಿಕೇಶನ್ ಇದೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ಅದು ಕೂಡ ಯಾವಾಗ ಆಗುತ್ತೆ ಅವರಿಗೆ ಒಂದು ಇವರಿಗೆ ಇಪ್ಪತ್ತು ನಾಲ್ಕನೇ ವಯಸ್ಸಿನಲ್ಲೇ ಮದುವೆ ಯೋಗ ಇತ್ತು ಡಿಸ್ಕನೆಕ್ಟ್ ಆಗಿರುತ್ತೆ ಇಪ್ಪತ್ತೈದನೇ ವಯಸ್ಸಿನಿಂದ ಮದುವೆ ಯೋಗನೇ ಬಟ್ ಡಿಸ್ಕನೆಕ್ಟ್ ಆಗುತ್ತೆ ಇಪ್ಪತ್ತ ಆರನೇ ವಯಸ್ಸು ಬಂದಾಗ ಏನಾಗುತ್ತೆ ಫ್ರೆಂಡ್ಸ್ ಲೆವೆಲಲ್ಲಿ ಬಹಳ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ ಒಂದು ಇಂಡಿಕೇಷನ್ ಇದೆ ಬಟ್ ನಾನು ಹೇಳಿದ ರೆಮಿಡಿಯನ್ನು ಮಾಡ್ಕೊಳ್ಳಿ ಮೇ ಬಿ ನೀವು ಬಚಾವಾಗುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಏನಪ್ಪ ಮಾಡಬೇಕು ರೈಟ್ ತರ ಆ ಸೋಮವಾರ ದಿವಸ ಎರಡು ಕಿಲೋಗಿಂತ ಸ್ವಲ್ಪ ಜಾಸ್ತಿ ಬೆಳ್ತಿಗೆ ಅಕ್ಕಿಯನ್ನ ಬಿಳಿ ಅಕ್ಕಿಯನ್ನ ಯಾವುದೇ ದೇವಸ್ಥಾನಕ್ಕೆ ಮಗಳ ಕೈಯಿಂದ ದಾನ ಮಾಡ್ಸಿಮ್ಮ ಇದು ಒಂದು ಮಾಡಬೇಕು ಅಥವಾ ನೀವು ಕೊಡ್ಬೋದು ಮಗಳ ಕೈಯನ್ನ ತಾಗಿಸಿನೇ ಕೊಡ್ಬೇಕಮ್ಮ ಅನ್ಯ ತಾಗಲ್ಲ ಆಯ್ತಾ ಇದು ಒಂದು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆನಂತರ ಏನು ಮಾಡ್ಬೇಕು ಗೊತ್ತಾ ಬುಧವಾರ ದಿವಸ ಐನೂರು ಗ್ರಾಮ್ ಹೆಸರು ಕಾಳನ್ನು ಹಸಿರು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಮಗಳ ಕೈಯಿಂದ ಅಥವಾ ಮಗಳ ಕೈ ತಾಗಿಸಿ ಬೇರೆಯವರಿಗೆ ದಾನ ಮಾಡಬೇಕಮ್ಮ ರೈಟ್ ಸೊ ಇದನ್ನ ಮಾಡ್ಕೊಳ್ಳಿಮ್ಮ ಒಂದು ಐದಾರು ವಾರ ಅಂತೂ ಮಾಡ್ಕೊಳ್ಳಿಮ್ಮ ಖಂಡಿತ ಓಕೆ ಆ ಮೂಮೆಂಟಲ್ಲಿ ಅಲ್ಲಿ ಏನಾಗುತ್ತೆ ಇದ್ದ ದೋಷ ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದ ಮೋಸ್ಟ್ ಫೇವರಬಲ್ ಆಗಿದೆ ಪರವಾಗಿಲ್ಲ ಅಂತ ಹೇಳ್ತೇನೆ ಮತ್ತು ಮತ್ತೊಂದು ಏನು ಗೊತ್ತಾ ವಿಚಾರ ಈ ಇದಕ್ಕೆ ಇದು ಅವ್ರು ಟೋಟಲಿ ಕನ್ಫ್ಯೂಸ್ ಮದುವೆ ವಿಚಾರದಲ್ಲಿ ಕನ್ಫ್ಯೂಸ್ ಆಗಿರ್ತಾರೆ ಅವ್ರಿಗೂ ಗೊತ್ತಿಲ್ಲ ಅವ್ರು ಏನ್ ಮಾಡಬೇಕಂತ ಇಂಥ ಒಂದು ಪರಿಸ್ಥಿತಿ ಹೆಸರು ಗ್ರೀಷ್ಮಾ ಅಂತ ಹೇಳಿದೆ ನೀವು ಗ್ರೀಷ್ಮ ಓಕೆ ಇವ್ ಗ್ರೀಷ್ಮ ಏನಾದ ಇದು ಇವ್ರು ಬಹಳ ಸ್ಟ್ರಾಂಗ್ ಆಗಿರ್ತಾರಲ್ಲಮ್ಮ ಬಹಳ ಸಿಟ್ಟು ಇರ್ತದೆ ಇವ್ರಿಗೆ ಅವರು ಹೇಳಿದ್ದೇ ಆಗಬೇಕು ಬೇರೆ ಮಾತನ್ನ ಕೇಳುದಿಲ್ಲ ರೈಟ್ ತಾನೇ ಅಥವಾ ಮನೆಯಿಂದ ದೂರ ಹೋಗ್ಲಿಕ್ಕೆ ಕೆಲಸ ಮಾಡ್ಕೊಳ್ಳಿ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಪರವಾಗಿಲ್ಲ ಸ್ವಲ್ಪ ಗುರುವಿನ ಆರಾಧನೆ ಮಾಡ್ಲಿಕ್ಕೆ ಹೇಳಿ ಗುರುವಿನ ಮಂತ್ರ ಜಪ ಮಾಡ್ಲಿಕ್ಕೆ ಹೇಳಿ ಗುರುವಿನ ಸೇವೆ ಮಾಡ್ಲಿಕ್ಕೆ ಹೇಳಿ ಗುರುವಿನ ಮಾತನ್ನ ಕೇಳಿ ಕೇಳಿ ಇದು ಮೋಸ್ಟ್ ಫೇವರೇಬಲ್ ಆಗಿದೆ ಒಳ್ಳೇದಾಗ್ಲಿ ತಾಯಿ ಓಕೆನಾ ಒಳ್ಳೇದಾಗ್ಲಿಮ್ಮ ಹೋಗಿ ಬನ್ನಿ ಕರೆ ಮಾಡದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ತಮಗೆ ರೈಟ್ ಓಕೆ ಸೊ ಅಲ್ವಾ ಈಗ ಅಂತ ಹೆಸರು ಅಶ್ವಥ್ ಅಂತ ರೈಟ್ನೇ ಅಶ್ವಥ್ ಅಂತ ಹೆಸರು ಅಶ್ವಥ್ ಎ ಹೆಸರಿನ ವಿಶೇಷತೆ ಏನು ಗೊತ್ತಾ ಇವರು ಯಾವುದೇ ಕಾರಣಕ್ಕೂ ಕೂಡ ಅಶ್ವಥನ್ ವ್ಯಾಸ ಯಾವುದೇ ಕಾರಣಕ್ಕೂ ಬಗ್ಲಿಕ್ಕೆ ಅಂತೂ ತಯಾರಿಲ್ಲ ಬಗ್ಗುವುದಿಲ್ಲ ಒಂದು ಆನಂತರ ರೆಸ್ಪೆಕ್ಟೆಡ್ ಪರ್ಸನ್ ಆಗಿರ್ತಾರೆ ಇನ್ನೊಂದು ಮೂರನೇದಾಗ ಏನಿರ್ತದೆ ಅಂದರೆ ಈ ಹೆಸರಿಗೆ ಸಂಬಂಧಪಟ್ಟಂತೆ ಇವರು ಯಾರ ಮುಂದೆ ಕೂಡ ಕೈ ಚಾಚಲಿಕ್ಕೆ ಹೋಗುವುದಿಲ್ಲ ಇದೊಂದು ಪರ್ಫೆಕ್ಟ್ ಆಗಿರೋ ಆಗುವುದೇ ಇಲ್ಲ ಇವರು ಬೇಕಾದರೆ ಕೊಟ್ಟು ಕೊಡ್ತಾರೆ ಬಟ್ ಒಂದು ಎಷ್ಟೇ ಕಷ್ಟ ಬಂದರೂ ಕೂಡ ನಾನು ಅಶ್ವತ್ಥ ಎನ್ನೋರನ್ನು ನೋಡಿದ ಪ್ರಕಾರ ಎಷ್ಟೇ ಕಷ್ಟ ಬಂದರೂ ಕೂಡ ಇವರು ಬೇರೆಯವ್ರಿಗೆ ಏನಾದರೂ ಕೂಡ ಅಷ್ಟು ಇವ್ರಿಗೆ ಏನಾಗ್ತದೆ ಒಂಥರ ಏನು ಬೇಡಪ್ಪ ನಮ್ಮದು ನನಗೆ ಅವ್ರದ್ದು ಅವರಿಗೆ ಅವ್ರ ತೆಗೆ ತೆಗೆದುಕೊಳ್ಳೋಂಥ ಬೇಕಾಗಿಲ್ಲ ಸೊ ಅಂಥ ಒಂದು ಪರಿಸ್ಥಿತಿ ಅಶ್ವತ್ಥ ಹೆಸರು ಬಟ್ ಅಶ್ವತ್ತೇನ್ ಹೆಸರಲ್ಲಿ ವಿಶೇಷ ರೀತಿಯಲ್ಲಿ ಗುರು ಮತ್ತು ರಾಹುವಿನ ಪೊಸಿಷನ್ ಚೆನ್ನಾಗಿರಲ್ಲ ಮದುವೆ ಆದ ನಂತರ ಸ್ವಲ್ಪ ಮಟ್ಟಿಗೆ ಬಂದವರು ಏನು ಮಾಡ್ತಾರೆ ಕಂಟ್ರೋಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಸ್ವಲ್ಪ ಇರಿಟೇಷನ್ ಅಲ್ಲಿಂದಲೇ ಆಗುತ್ತೆ ಸ್ವಲ್ಪ ರಿಲೇಷನ್ಶಿಪ್ ಪ್ರಾಬ್ಲಮ್ ಅದು ಇದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಷ್ಟು ಎಷ್ಟು ಮಟ್ಟಿಗೆ ಗ್ರೋತ್ ಬರಬೇಕು ಅದು ಬರಲಿಕ್ಕೆ ಬಿಡೋದಿಲ್ಲ ಅದಕ್ಕೋಸ್ಕರ ಇವರಿಗೆ ಅಶ್ವತ್ತಿನ ಹೆಸರು ಯಾರೆಲ್ಲ ಇಟ್ಕೊಂಡಿದ್ದಾರೆ ಅವರೆಲ್ಲರಿಗೂ ನಾಗನ ಸೇವೆ ಅತಿ ಅತಿಯಾಗತ್ತೆ ಅಂತ ಹೇಳ್ತೇನೆ ಆನಂತರ ಗುರುವಿನ ಸೇವೆ ಮಾಡಬೇಕಾದ್ರೂ ಅತಿಯಾಗುತ್ತೆ ಇದು ಎರಡನ್ನು ಮಾಡಿದಾಗ ಲೈಫ್ ಬ್ಯಾಲೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಭಾಳ ಚೆನ್ನಾಗಿ ವರ್ಕ್ ಆಗುತ್ತೆ ಪರವಾಗಿಲ್ಲ ಸೊ ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೋಡಿ ಅದು ಹೇಗೆಲ್ಲ ಕೆಲಸ ಅಂತ ಅಲ್ಟಿಮೇಟ್ ಆದಂಥ ರಿಸಲ್ಟ್ ನಿಮ್ಮ ಪಾಲಿಕೆ ಕೊಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಈಗ ಕೆಲವರು ಕೃಷ್ಣ ಅಂತ ಹೆಸರು ಇಟ್ಕೊಂಡಿರ್ತಾರೆ ಕೃಷ್ಣ ಅಂತ ಅಲ್ಲ ಖಂಡಿತಲ್ಲ ಕೃಷ್ಣ ಹೆಸರು ತುಂಬ ಚೆನ್ನಾಗಿರ್ತದೆ ಬಟ್ ಅದು ಶ್ರೀಕೃಷ್ಣನ ಹೆಸರು ಎಷ್ಟಾದರೂ ಕೂಡ ಅದರ ಪ್ಲಾನೆಟ್ ಬಂದು ಚಂದ್ರ ಚಂದ್ರ ಕೆಲಸ ಮಾಡ್ತಾನೆ ಓಕೆ ಚಂದ್ರ ಕೆಲಸ ಮಾಡುವಾಗ ಏನಾಗುತ್ತೆ ಅವರಿಗೆ ಮದುವೆ ಆದ ನಂತರ ಇವರ ಪತ್ನಿಯ ಕುಟುಂಬದಲ್ಲಿ ಅನಾರೋಗ್ಯದ ಸಮಸ್ಯೆಗಳು ಇರ್ತವೆ ಅದನ್ನು ಇವರು ನಿವಾರಣೆ ಮಾಡಬೇಕಾಗುತ್ತೆ ಅಥವಾ ಇವರು ಅದಕ್ಕೆ ಬೇಕಾಗಿ ಹಣ ಖರ್ಚು ಮಾಡಬೇಕಾದಿತ್ತು ಅವರಿಗೆ ಹೆಲ್ಪ್ ಮಾಡಬೇಕಾದಿತ್ತು ಎಲ್ಲ ರೀತಿಯಲ್ಲಿ ಕೂಡ ಸೊ ಇಂಥ ಒಂದು ಪೊಸಿಷನಲ್ಲಿ ಡೆಫಿನೆಟ್ ಆಗಿ ಇದ್ದೇ ಇರ್ತದೆ ಅದನ್ನು ನೋಡ್ಕೊಳ್ಬೇಕಾಗುತ್ತೆ ಆನಂತರ ಇವರಿಗೆ ವಿಶೇಷವಾಗಿ ಏನಾಗುತ್ತೆ ಚಂದ್ರ ಬ್ಯಾಡ್ ಎಫೆಕ್ಟ್ಸ್ ಕೊಡುವುದೇ ಅಲ್ಲಿನೇ ಅಲ್ವಾ ನಿಮ್ಮ ನಿಮ್ಮ ಪಾರ್ಟ್ನರ್ನ ಮನೆಯಲ್ಲಿ ಉಂಟು ಅಲ್ಲಿಯೇ ಬ್ಯಾಡ್ ಎಫೆಕ್ಟ್ಸನ್ನು ಕೊಟ್ಟಿರ್ತಾನೆ ಅಲ್ಲಿನೇ ಪ್ರಾಬ್ಲಮನ್ನು ಕೊಟ್ಟಿರ್ತಾನೆ ಬಟ್ ನೀವು ಪ್ರಯತ್ನ ಮಾಡಿದರೆ ಹಣಕಾಸಿಗೆ ನಿಮಗೆ ತುಂಬ ತೊಂದರೆ ಅಂತೂ ಬರಲ್ಲ ಬಟ್ ನಿಮಗೆ ಆ ಒಂದು ಸಮಸ್ಯೆ ಇರೋದು ಇನ್ನೊಂದು ಏನಾಗುತ್ತೆ ಆರೋಗ್ಯ ತಂದೆ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳು ಮತ್ತೊಂದೇನಾಗುತ್ತೆ ನಿಮ್ಮ ಒಡ ಹುಟ್ಟಿದವರು ಯಾರಿದ್ದಾರೆ ಗೋಪಾಲಕೃಷ್ಣ ಅವರು ಒಡ ಹುಟ್ಟಿದವರು ಯಾರಿದ್ದಾರೆ ಅವರ ಆರೋಗ್ಯದಲ್ಲಿ ಸಮಸ್ಯೆಗಳು ಅವರು ಅವರ ಜೊತೆಗೆ ಡಿಸ್ಪ್ಯೂಟ್ ಆಗುವಂಥದ್ದು ವಿಶೇಷ ರೀತಿಯಲ್ಲಿ ಆನಂತರ ನಿಮಗೆ ಮಕ್ಕಳಿದ್ರೆ ಮಕ್ಕಳ ಸುಖ ಸ್ಥಾನ ಮಕ್ಕಳ ಸುಖ ಸ್ಥಾನ ಅಂದರೆ ಮಕ್ಕಳ ಮಕ್ಕಳೊಂದು ಪ್ರಾಪರ್ಟಿ ಮಾಡ್ತಾರೆ ಮಕ್ಕಳಿಗೊಂದು ಏನೋ ಒಂದು ವಿಚಾರದಲ್ಲಿ ಮುಂದೆ ಹೋಗ್ಲಿಕ್ಕೆ ಉಂಟು ಇಂಥ ಒಂದು ಪರಿಸ್ಥಿತಿಗಳು ಅಂಥ ಒಂದು ಸಂದರ್ಭದಲ್ಲಿ ರೈಟ್ ತಾನೆ ಸೊ ಇದೆಲ್ಲವನ್ನು ನೋಡ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಈ ಗೋಪಾಲಕೃಷ್ಣ ಅಂತ ಹೆಸರು ಯಾರು ಇಟ್ಕೊಂಡಿದ್ದಾರೋ ಅವರು ಪ್ರತಿ ಸೋಮವಾರ ಸೋಮವಾರ ದಿವಸ ಈಶ್ವರನ ಟೆಂಪಲ್ಗೆ ಹೋಗುವುದು ಒಂದಷ್ಟು ಬೆಳ್ತಿಗೆ ಅಕ್ಕಿಯನ್ನು ಬಿಳಿ ಅಕ್ಕಿಯನ್ನು ದಾನ ಮಾಡುವುದು ಅಲ್ಟಿಮೇಟ್ ಸಕ್ಸಸ್ ಅನ್ನು ಕೊಡುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ರೈತನೇ ಓಕೆ ಇದು ಹೆಸರಿನ ಬಗ್ಗೆ ಇರುವಂತಹ ಕೆಲವು ಪ್ರಮಾಣ ನಾನು ನೋಡಿರುವಂಥದ್ದು ಪ್ರಾಕ್ಟೀಸ್ ಮಾಡಿರುವಂಥದ್ದು ಅಲ್ಲೂ ಅದನ್ನು ಗುರುಗಳ ಮುಖಾಂತರ ಕಲ್ತಿರುವಂಥದ್ದು ಎಲ್ಲವೂ ಕೂಡ ಇದರ ಮುಖಾಂತರ ರೈಟ್ ತಾನೇ ಓಕೆ ನಾನು ಸೊ ಈ ರೀತಿಯಾಗಿ ಇದೆಲ್ಲ ಕೆಲಸ ಅಂತೂ ಮಾಡಿ ಮಾಡ್ತೇನೆ ನಾನು ಹೇಳಿದರೆ ದಯವಿಟ್ಟು ಟೆನ್ಷನ್ ಮಾಡ್ಕೊಳ್ಬೇಡಿ ಅಂತ ಹೇಳಿದೀನಿ ಯಾವುದೇ ಕಾರಣ ಕೂಡ ಯಾಕಂದರೆ ನೀವು ಏನೇ ಮಾಡಿದ್ರು ಕೂಡ ಒಂದು ಪ್ಲಸ್ ಒಂದು ಮೈನಸ್ ಇದ್ದೇ ಇರುತ್ತೆ ರೈಟ್ ತಾನೆ ಒಂದು ಪ್ಲಸ್ ಒಂದು ಮೈನಸ್ ಏನಾಗುತ್ತೆ ಜೀವನ ರೆಡಿ ಆಗುತ್ತೆ ರೈಟ್ ತಾನೇ ಒಂದು ಕಡೆ ಗಂಡ ಒಂದು ಕಡೆ ಹೆಂಡತಿ ಒಂದು ಮೈನಸ್ ಒಂದು ಪ್ಲಸ್ ಒಂದು ಫ್ಯಾಮಿನನ್ ಎನರ್ಜಿ ಒಂದು ಮಸ್ಕಲೈನ್ ಎನರ್ಜಿ ರೈಟ್ ತಾನೇ ಸೊ ಇದು ಎರಡು ಸೇರ್ಕೊಂಡಾಗಲೇ ಲೈಫ್ ಮುಂದುವರಿಯುವಂಥದ್ದವ ಇಲ್ಲಾಂದರೆ ಆಗೋದಿಲ್ಲ ಅಂತೇಳಿ ರೈಟಾ ಜಾತಕದಲ್ಲಿ ನೋಡ್ಕೊಳ್ಳಿ ನಿಮ್ಮ ಲಗ್ನ ಲಗ್ನದ ಭಾವದಲ್ಲಿ ಈಗ ಮೇಷರಾಶಿ ಅಂತ ಅದೇ ಸಪ್ತಮದ ಭಾವದಲ್ಲಿ ಅಂದ್ರೆ ಅದರ ಎದುರಿನ ಭಾವ ಎದುರಿನ ಭಾವ ಅಂದ್ರೆ ನಿಮ್ಮ ಪಾರ್ಟ್ನರ್ ಅಲ್ಲಿ ತುಲಾರಾಶಿ ಇರ್ತದೆ ಮೇಷರಾಶಿ ಅಧಿಪತಿ ಬಂದು ಮಂಗಳ ತುಲಾರಾಶಿ ಅಧಿಪತಿ ಬಂದು ಶುಕ್ರ ಇಬ್ಗೂ ಮ್ಯಾಚ್ ಅಲ್ವೇ ಅಲ್ಲ ಅಲ್ವಾ ಮದುವೆ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಆ ಎರಡು ಪ್ಲಾನೆಟ್ಸ್ ಗಳ ವಿರುದ್ಧ ತತ್ವ ಅಲ್ವಾ ಕುಜನ ಎನರ್ಜಿ ಎನರ್ಜಿನೇ ಬೇರೆ ಶುಕ್ರನ ಎನರ್ಜಿನೇ ಬೇರೆ ಬಟ್ ಶು ಕುಜ ಯಾವತ್ತೂ ಇಂಟ್ರೆಸ್ಟ್ ಮಾಡ್ತಾನೆ ಶುಕ್ರನನ್ನು ಭೇಟಿ ಮಾಡಬೇಕಂತ ಶುಕ್ರನನ್ನು ಸೇರಬೇಕಂತ ಯಾವಾಗಲೂ ಅದನ್ನು ಭೇಟಿ ಮಾಡ್ತಾ ಇರ್ತಾನೆ ಬಟ್ ಅದು ಏನೇ ಆದರೂ ಕೂಡ ಸ್ವಲ್ಪ ದಿನ ಓಕೆ ಮತ್ತೆ ಶುರುವಾಗುತ್ತೆ ಅದಕ್ಕೇನು ಹೇಳೋದು ಯಾರದೇ ಮದುವೆ ಜೀವನ ಉಂಟಲ್ಲ ಸೊ ಸಕ್ಕ ಮಟ್ಟಿಗೆ ಕಾಂಪ್ರಮೈಸ್ ಮಾಡಿಕೊಂಡೇ ಇರಬೇಕಾದಂಥ ಅನಿವಾರ್ಯತೆ ಉಂಟಲ್ಲವಾ ಮೊದಲು ಇದ್ದಂಥ ಒಂದು ಮೂರು ತಿಂಗಳಿದ್ದಂಥ ಪ್ರೀತಿ ಪ್ರೇಮ ಅಂತೂ ಇರುವುದಿಲ್ಲ ತಾನೇ ಎಲ್ಲ ದೈಹಿಕ ಆಕರ್ಷಣೆ ಅದು ಇದೆಲ್ಲ ಹೊರಟೋಗುತ್ತೆ ತಾನೇ ಬಟ್ ಕಾಂಪ್ರಮೈಸ್ ಕಾಂಪ್ರಮೈಸ್ ಮಾಡ್ಕೊಂಡೇ ಇರಬೇಕು ತಾನೇ ಇದೇ ಹೇಳೋದು ಇದೇ ಹೇಳೋದು ಪ್ಲಸ್ ಮತ್ತು ಮೈನಸ್ ಎರಡೂ ಕೂಡ ಸೇರಬೇಕಾಗುತ್ತೆ ಪ್ಲಸ್ ಮತ್ತು ಮೈನಸ್ ಏನಾಗುತ್ತೆ ಅಲ್ಲಿ ಜನನ ಜನನಾಗುತ್ತೆ ಅಲ್ಲಿ ಹೊಸ ವಿಚಾರಗಳು ಜನನಾಗ್ತವೆ ಹೊಸ 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 ಸಂಶೋಧನೆಗಳು ಜನನಾಗ್ತವೆ ಏನು ಬೇಕಾದಲ್ಲ ಇದು ಯಾರಿಗೆ ಈಗ ಕನ್ನಡಕ್ಕೆ ಯಾರು ರಚನೆ ಮಾಡಿದ್ದೇನೆ ಅವನಿಗೆ ಅಂಥದ್ದು ಬಂದಿರಬೇಕು ತಾನೆ ಥಾಟ್ಸ್ ಆ ಪರಮಾತ್ಮ ಅಂತ ಥಾಟ್ಸ್ ಕೊಟ್ಟಿರ್ಬೇಕು ತಾನೆ ಯೂನಿವರ್ಸ್ ಅಂತ ಥಾಟ್ಸ್ ಕೊಟ್ಟಿರ್ಬೇಕು ತಾನೆ ನೀನೇನು ಮಾಡಬೇಕಂತ ಕೂತ್ಕೊಂಡು ಎಷ್ಟೆಲ್ಲ ಪ್ರಯತ್ನ ಮಾಡಿದ್ದಾರೋ ಏನು ಯಾರಿಗೊತ್ತು ರೈಟ್ ಆ ಬಂದಿದೆ ತಾನೆ ಹೊಸ ಸೃಷ್ಟಿ ಆಗಿದೆ ತಾನೆ ಪ್ಲಸ್ ಮತ್ತು ಮೈನಸ್ ಅಲ್ಲಿ ಬಂದಿರಬೇಕು ತಾನೆ ಅಷ್ಟು ತೊಂದರೆಗಳನ್ನು ಪಟ್ಟಿರಬೇಕು ತಾನೆ ಅದು ಆದ ನಂತರ ಅಷ್ಟೇ ಪ್ಲಸ್ ಅನ್ನು ಕೂಡ ಪಟ್ಟಿರಬೇಕು ತಾನೇ ಅರ್ಥ ಆಗುತ್ತಾನೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದಕ್ಕೋಸ್ಕರ ಜೀವನವನ್ನು ಆದಷ್ಟು ಸುಖಮಯವಾಗಿ ಇಡಲಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ ಥಾಟ್ಸನ್ನು ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳಿ ಥಾಟ್ ಪ್ಯಾಟರ್ನ್ ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳಿ ಯಾರಿಗೂ ಉಪದ್ರ ಕೊಡಲಿಕ್ಕೆ ಹೋಗಬೇಡಿ ಇದು ದೊಡ್ಡ ಸಮಸ್ಯೆ ಯಾರಿಗೂ ಉಪದ್ರ ಕೊಡ್ತೀರಲ್ವ ನೀವು ನೋಡಿ ನಿಮ್ಗೆ ಒಂದು ಮಾತು ಹೇಳ್ತೇನೆ ಇಲ್ಲಿ ಏನಾಗುತ್ತೆ ಗೊತ್ತಾ ಈಗ ನಮ್ಮ ಭಾರತದಲ್ಲಿ ಒಂದು ಧರ್ಮದವರು ನಮ್ಮ ಧರ್ಮನೇ ಸ್ಥಾಪನೆ ಆಗಬೇಕು ಮತ್ತೊಂದು ಧರ್ಮ ಮತ್ತೊಂದು ಧರ್ಮನೇ ಸ್ಥಾಪನೆ ಆಗಬೇಕು ಅಂತ ಹಿಂದೂಗಳು ಆ ಚರ್ಚೆ ಪೇಚಾಡ್ತಾ ಇರ್ತಾರೆ ಪೇಚಾಡ್ತಾ ಇರ್ತಾರೆ ತಾನೆ ಬಟ್ ಸುಮ್ಮನೆ ಇದ್ದು ಬಿಡಿ ಅಂತ ಯಾಕೆ ಗೊತ್ತಾ ಆ ಡಿಸೈಡ್ ಮಾಡೋದು ನಾವಲ್ಲ ನಾವು ಎಷ್ಟು ವರ್ಷ ಬದುಕ್ತೇವೆ ಅಲ್ವಾ ಸಾವಿರ ವರ್ಷ ಇಲ್ಲೇ ಇರ್ತೀವ ಇಲ್ಲ ತಾನೆ ನಾಳೆ ಅವ್ನು ಬಾ ಅಂದರೆ ಜೋಳಿಗೆ ಕಟ್ಕೊಂಡು ಹೋಗಬೇಕು ಸೀದಾ ಏನು ಮಾಡೋಕ್ಕಾಗಲ್ಲ ಏನು ಬಂತು ಯಾವ ಧರ್ಮ ಯಾವ 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 ದೇಶ ಯಾವ ಧರ್ಮ ಯಾವ ನೆಲ ಯಾವ ಭೂಮಿ ಉಂಟು ಈಗ ಉಂಟು ಯಾರಿಗಿಲ್ಲ ಕರ್ಮ ಚೆನ್ನಾಗಿ ಮಾಡಬೇಕಾಗುತ್ತೆ ರೈತನೇ ನೀವೀಗ ದೇವರ ಪೂಜೆ ಮಾಡ್ತಿರೋ ನನಗಂತೂ ಗೊತ್ತಿಲ್ಲ ಅದರಲ್ಲಿ ಒಳ್ಳೇದಾಗುತ್ತೆ ಕೆಟ್ಟದಾಗುತ್ತೆ ನನಗಂತೂ ಗೊತ್ತಿಲ್ಲ ಬಟ್ ನೀವು ಕರ್ಮ ಏನು ಮಾಡ್ತಿರಲ್ಲೋ ಅದು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡೋದು ಒಂದೆರಡು ಪರ್ಸೆಂಟು ಖಂಡಿತ ಅಲ್ಲ ಅದಕ್ಕೋಸ್ಕರ ಆ ಥಾಟ್ಸನ್ನೆಲ್ಲ ಬಿಡಿ ಯಾರು ಜಗಳ ಮಾಡ್ತಾರೆ ಏನು ಮಾಡ್ತಾರೆ ಧರ್ಮಕ್ಕಾಗಿ ಹೋರಾಡ್ತಾರೆ ಹೋರಾಡಿ ಪರವಾಗಿಲ್ಲ ನಾವು ಹೋರಾಡೋಣ ಸೈಲೆಂಟಾಗಿ ಏನೂ ಸಮಸ್ಯೆ ಇಲ್ಲ ಅಂತೇಳಿ ಬಟ್ ಅದನ್ನೇ ಒಂದು ಕೆಲಸವನ್ನಾಗಿ ಮಾಡ್ಕೊಳ್ಳೋದು ತಪ್ಪಾಗ್ಬೋದು ನಮಗೆ ಆನಂತರ ಅದರ ವಿಚಾರ ತುಂಬ ಟೆನ್ಷನ್ ಮಾಡ್ಕೊಳ್ಳೋದು ತಪ್ಪು ಯಾಕಂದರೆ ನಮ್ಮ ಡಿಸೈಡ್ ಅಲ್ಲ ಅದು ನಾವೆಲ್ಲ ಮಾಡಿದ್ದು ಅದು ಅವನ ಕ್ರಿಯೆ ಅವ್ನು ಮಾಡ್ತಾನೆ ಅವನಿಗೆ ಬಿಟ್ಟದ್ದು ಪ್ರಕೃತಿಗೆ ಬಿಟ್ಟಿರುವಂಥದ್ದು ಓಕೆ ಅದು ನಿಮ್ಮ ಯೂನಿವರ್ಸಿಗೆ ಬಿಟ್ಟಿರುವಂಥದ್ದು ಅವ್ನು ಡಿಸೈಡ್ ಮಾಡಿ ನಾವ್ಯಾರು ಡಿಸೈಡ್ ಮಾಡಲಿಕ್ಕೆ ಇವತ್ತಿರ್ತೇವೆ ನಾಳೆ ಎದ್ದುಕೊಂಡು ಹೋಗ್ತೇವೆ ಕೊರೋನಾ ಬಂದು ಟಪ ಅಂತ ಹತ್ತೇ ದಿನ ಮತ್ತೆ ಪಡಚ ಸೀದಾ ಮೇಲೆ ಹೋಯ್ತು ತಾನೇ ಏನು ಪ್ರಯೋಜನ ಬಂತು ಇಷ್ಟೆಲ್ಲ ಮಾಡಿದ ಕರ್ಮ ಕಟ್ಟಿಕೊಂಡು ಈಗ ರೈಟಾ ಇಷ್ಟೆಲ್ಲ ಕರ್ಮ ಅಷ್ಟು ಜನಕ್ಕೆ ಉಪದ್ರ ಕೊಟ್ಟಾಯಿತು ಒಂದು ಅಷ್ಟು ಜನಕ್ಕೆ ಸಾಯಿಸಿ ಆಯಿತು ನೀವು ಒಂದಷ್ಟು ಜನಕ್ಕೆ ತೊಂದರೆ ಕೊಟ್ಟಾಯಿತು ನೀವು ಕರ್ಮ ಕಟ್ಟಿಕೊಂಡು ಈಗ ಅಲ್ವಾ ಈಗ ನೆಕ್ಸ್ಟ್ ಬರ್ತಾಗುವಾಗ ಎಲ್ಲೋ ಒಂದು ಕಡೆ ಕೊಳಚೆ ಪ್ರದೇಶದಲ್ಲಿ ಬರ್ತಾಗಿರ್ತದೆ ತೊಂದರೆ ಅನುಭವಿಸಬೇಕು ಮತ್ತು ತೊಂದರೆನ ಅನುಭವಿಸಿದ ಏನು ಮಾಡೋ ಮಾಡುವಾಗಲಿಲ್ಲ ಯಾಕೆ ಕರ್ಮ ಆ ರೀತಿ ಬಂದುಬಿಟ್ಟಿದೆ ಎಲ್ಲ ಪ್ಲಾನೆಟ್ರಿ ಪೊಸಿಷನಲ್ಲಿ ಆಯಾ ಪ್ಲಾನೆಟ್ಸ್ ಎಲ್ಲ ಯಾರಿಗೆಲ್ಲ ತೊಂದರೆ ಕೊಟ್ಟಿದ್ದಾರೆ ಈಗ ಸೈನಿಕನಿಗೆ ತೊಂದರೆ ಕೊಟ್ಟಿದರೆ ಕುಜ ನೀಚನಾಗಿ ಬಿಡ್ತಾನೆ ಕುಜಾ ಎಫ್ಲೆಕ್ಟಡ್ ಆಗಿ ತೊಂದರೆ ಕೊಡ್ತಾನೆ ಬ್ರಾಹ್ಮಣರಿಗೆ ತೊಂದರೆ ಕೊಟ್ಟಿದ್ದರೆ ಗುರುಗಳಿಗೆ ತೊಂದರೆ ಕೊಟ್ಟಿದ್ದರೆ ಗುರು ಎಫ್ಲೆಕ್ಟೆಡ್ ಆಗಿಬಿಡ್ತಾರೆ ರೈಟ್ ತಾನೆ ತಾಯಿಗೆ ತೊಂದರೆ ಕೊಟ್ಟಿದ್ರೆ ಚಂದ್ರ ಎಫ್ಲಿಕ್ಟೆಡ್ ಆಗಿಬಿಡ್ತಾನೆ ರೈಟ್ ತಾನೆ ಸೊ ಈ ರೀತಿಯಾಗಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಇದೆಲ್ಲ ಬೇಡ ತಾನೇ ಇವತ್ತಿಂದ ಚೇಂಜ್ ತಾನೆ ಹೇಗೂ ದೀಪಾವಳಿ ಬರ್ತಾ ಉಂಟು ಸೊ ದೀಪಾವಳಿ ಬರಬೇಕಾದ್ರೆ ದಯವಿಟ್ಟು ಚೇಂಜ್ ಆಗಲಿಕ್ಕೆ ಪ್ರಯತ್ನ ಮಾಡಿ ಆನಂತರ ನಾನು ಒಂದೇ ರಿಕ್ವೆಸ್ಟ್ ನಿಮ್ಮ ಹತ್ರ ಥಾಟ್ಸನ್ನು ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳಿ ಥಾಟ್ ಪ್ಯಾಟರ್ನ್ ಸರಿಯಾಗಿರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಭಾವನೆ ಇರಲಿ ಯಾಕಂದರೆ ನೀವು ಒಳ್ಳೆಯವರಾಗಿದ್ದರೆ ನೀವು ಅಂತಾರೆ ದೇವತಾ ಮನುಷ್ಯ ರೈಟ್ ತಾನೇ ಒಳ್ಳೆಯವರಾಗಿದ್ದೀರ ತೊಂದರೆ ಇಲ್ಲ ಅವನ ಆಶೀರ್ವಾದ ಡೈರೆಕ್ಟಾಗಿ ನಿಮ್ಮ ಪಾಲಿಗೆ ಪಾಲಿಗೆ ಸ್ಟಾರ್ಟ್ ಆಗಿದೆ ಅದೇ ನೀವು ಬಿಟ್ಟರೆ ಬೇರೆಯವರಿಗೆ ಇರಿಟೇಟ್ ಮಾಡೋದು ಕಿರಿಕಿರಿ ಮಾಡೋದು ಅವರನ್ನು ಗೋಳೊಯ್ದುಗಳೋದು ಮಾಡಿ ನೀವು ರಾಕ್ಷಸ ತತ್ವಕ್ಕೆ ಒಳಗಾಗಿ ತಾನೇ ಪ್ರಕೃತಿ ಏನು ಹೇಳುತ್ತೆ ಎಲ್ಲರಿಗೂ ಒಳ್ಳೇದು ಮಾಡುವಂಥ ನೀವೇನು ರಾಕ್ಷಸ ತತ್ವ ಉಂಟು ಹಾಗೆ ನೀವು ತಾನೇ ಅಲ್ವಾ ಆಧುನಿಕ ರಾಕ್ಷಸ ಅಂತ ಹೇಳ್ಬೋದು ಏನು ಆಧುನಿಕ ರಾಕ್ಷಸ ನೀವು ಯಾರಿಗೆ ಉಪದ್ರ ಕೊಡ್ತಾರೆ ನೀವು ರಾಕ್ಷಸನೇ ನಿಮ್ಮಲ್ಲಿ ತತ್ವ ಇದೆ ರಾಕ್ಷಸನೇ ಅದಕ್ಕೋಸ್ಕರ ಅವನ ಎನರ್ಜಿ ಏನು ಬರಬೇಕು ಅಥವಾ ಯೂನಿವರ್ಸ್ ಎನರ್ಜಿ ಏನು ಡೈರೆಕ್ಟಾಗಿ ಆಗಿ ಬರಲ್ಲ ನಿಮಗೆ ಇನ್ಡೈರೆಕ್ಟ್ ಆಗಿ ಬರಬೇಕು ಅದು ಯಾವುದೋ ರೂಪದಲ್ಲಿ ಬರ್ಬೋದು ಬಂದರೂ ಬರ್ಬೋದು ಬಾರದಿದ್ರು ಇರ್ಬೋದು ಏನು ಮಾಡೋದು ಅದು ಬರುವಂಥ ಎನರ್ಜಿ ಡೆಸ್ಟ್ರಾಯ್ ಮಾಡ್ಲಿಕ್ಕೆ ಬರುತ್ತೆ ಇರೋದು ನಿಮ್ಮನ್ನು ಒಳ್ಳೇದು ಮಾಡಲಿಕ್ಕೆ ಅಂತ ಬರೋದಿಲ್ಲ ಒಳ್ಳೇದು ಮಾಡಲಿಕ್ಕೆ ಅಂತ ಎನರ್ಜಿ ಬರಬೇಕಾದ್ರೆ ನಿಮ್ಮ ಭಾವನೆಗಳು ಅಷ್ಟೇ ಚೆನ್ನಾಗಿರಬೇಕು ಅಂದ್ರೆ ಆ ಎನರ್ಜಿ ನಿಮಗೆ ಒಳ್ಳೆ ರೀತಿಯ ಒಂದು ರಿಸಲ್ಟನ್ನು ಅನ್ನು ಕೊಡುವ ಸಾಧ್ಯತೆ ಉಂಟು ಓಕೆನಾ ಸೊ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಸೊ ದೀಪಾವಳಿ ಹತ್ರ ಬರಬೇಕಾದ್ರೆ ಚೇಂಜ್ ಆಗಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಇದೊಂದು ಸೂತ್ರ ಅಂತ ಹೇಳ್ತೇನೆ ಈ ಸೂತ್ರವನ್ನು ಪ್ರಯತ್ನ ಮಾಡಿ ಸೂತ್ರ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ ಇನ್ನು ಹೆಸರಿನ ವಿಚಾರದಲ್ಲಿ ಏನೇನು ಸಮಸ್ಯೆ ಉಂಟು ಅದನ್ನು ನೀವು ನಿರ್ವಹಣೆ ಹೇಗೆ ಮಾಡಬೇಕು ಖಂಡಿತ ನಾಳಿನ ಸಂಚಿಕೆಯಲ್ಲಿ ಮತ್ತೆ ಅದನ್ನು ಮುಂದುವರೆಸಿನಪ್ಪ ಬಟ್ ಈಗ ಸಮಯ ಮೀರ್ತೊಂಡು ಏನು ಮಾಡೋಕ್ಕಾಗಲ್ಲ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಿದ್ದೀನಿ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರೋ ದೈಜಿ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಮ್ ನಮಸ್ತೆ